ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಭೀಮಾ ಜುವೆಲ್ಲರ್ಸ್ ಆಭರಣ ಜುವೆಲ್ಲರ್ಸ್ ಜೋಸ್ ಅಲುಕಾಸ್ ಕಿದಿಯೂರ್ ಸ್ಲೋಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಜಿಎಂ ಗ್ಲೋಬಲ್ ಸ್ಕೂಲ್ ನಮಸ್ಕಾರ ವೀಕ್ಷಕರೇ ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡವರು ಕೆಪಿಸಿಸಿಯ ವಕ್ತಾರೆ ವೆರೋನಿಕಾ ಕರ್ನೆಲ್ಗೋ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಕೆಲಸ ಚೆನ್ನಾಗಿದೆ ಎಲ್ಲದೂ ಚೆನ್ನಾಗಿದೆ ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳು ನಮ್ಮ ಎದುರಿಗೆ ಸಿಕ್ಕಾಗ ಅವ್ರ ರಾಜಕೀಯದ ಬಗ್ಗೆ ಮಾತನಾಡ್ತಾ ಇರ್ತೇವೆ ಸೊ ಇವತ್ತು ಸ್ವಲ್ಪ ನಿಮ್ಮ ಒಂದು ಎಜುಕೇಶನ್ ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡಿಕೊಂಡು ಮತ್ತೆ ರಾಜಕೀಯದ ಬಗ್ಗೆ ಮಾತಾಡೋಣ ನಿಮ್ಮ ಎಜುಕೇಶನ್ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಬಾಲ್ಯದ ಬಗ್ಗೆ ಓಕೆ ನಾನು ಹುಟ್ಟಿದ್ದು ಬಂಟ್ವಾಳ ಬಂಟ್ವಾಳ ತಾಲೂಕಿನ ಒಂದು ಹಳ್ಳಿ ಪಂಚಕಲ್ ಗ್ರಾಮ ಅಂತ ಸೋರ್ನಾಡು ಎಂಬ ಒಂದು ಹಳ್ಳಿ ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ಅದೇ ಏರಿಯಾದಲ್ಲಿ ಆಗಿತ್ತು ಎಸ್ ವಿ ಎಸ್ ಕಾಲೇಜ್ ಬಂಟ್ವಾಳದಲ್ಲಿ ನಾನು ಗ್ರ್ಯಾಜುಯೇಷನ್ ಬಿ ಕಾಮ್ ಮಾಡಿದ್ದೆ ಅದನ್ನು ಮುಗಿಸ್ಕೊಂಡು ಮುಂಬೈ ಎತ್ತ ಕೆಲಸಕ್ಕೋಸ್ಕರ ನನ್ನ ಪ್ರಯಾಣ ಮುಂಬೈಯಲ್ಲಿ ಸುಮಾರು ಒಂದು ಐದು ವರ್ಷ ಕೆಲಸ ಮಾಡಿದ್ದೇನೆ ಮದುವೆನೂ ಮುಂಬೈಯಲ್ಲಿ ಆಗಿ ಅದರ ನಂತರ ಊರಿಗೆ ಬಂದವಳು ಊರಲ್ಲಿ ಸೆಟ್ಲ್ ಆಗಿದ್ದೇನೆ ಇದಿಷ್ಟು ನನ್ನ ಬಾಲ್ಯದ ಬ್ರೀಫ್ ಆಗಿ ಇದಿಷ್ಟು ವಿಚಾರಗಳು ಎಜುಕೇಶನ್ ಎಲ್ಲ ಅಲ್ಲಿಗೆ ಹೋಗಿ ಮತ್ತೆ ಊರಿಗೆ ಬರ್ತೀರಾ ನೀವು ಮತ್ತೆ ಹೋಗಿ ಕೆಲಸ ಮಾಡಿ ಅಲ್ಲೇ ಮದುವೆಲ್ಲಾಗಿ ಅಲ್ಲಿ ವಾಸ ಕೂಡ ಆಗಿದ್ದೆ ಬಟ್ ಮಗು ಸಣ್ಣದ್ರಿಂದ ಮಗುವನ್ ಬಿಟ್ಟು ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ಕೇರ್ ಟೇಕರ್ ಬೇಕಿತ್ತು ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಊರಲ್ಲಿ ಉಳ್ಕೊಳ್ಳುವಂತ ತೀರ್ಮಾನ ತೆಗೆಕೊಂಡು ಊರಲ್ಲಿ ಗಂಡನ ಮನೆಯಲ್ಲಿ ನಮ್ಮ ಉಡುಪಿಯ ಕೆಮ್ಮನ್ನು ಅಲ್ಲಿ ಉಳ್ಕೊಳ್ಳುವಂತ ನಿರ್ಧಾರ ಮಾಡಿಕೊಂಡು ತಮ್ಗೆ ರಾಜಕೀಯದಲ್ಲಿ ಹೇಗೆ ಆಸಕ್ತಿ ಬಂತು ಅಂತ ಸತ್ಯ ಹೇಳದ್ದಿದ್ರೆ ರಾಜಕೀಯದಲ್ಲಿ ಏನೂ ಆಸಕ್ತಿ ಇದ್ದಿರಲಿಲ್ಲ ನೈನ್ಟೀನ್ ನೈಂಟಿ ಫೈವ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆ ಒಂದು ತ್ರೀ ಟೈರ್ ಸಿಸ್ಟಮ್ನ ಚುನಾವಣೆ ಅದರಲ್ಲಿ ಪ್ರತ್ಯೇಕವಾಗಿ ಮಹಿಳಾ ಮೀಸಲಾತಿ ಇತ್ತು ನಾನು ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಸೋಷಿಯಲ್ ಆಗಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ನನ್ನ ಗ್ರಾಮದಲ್ಲಿ ತೊಡಗಿಸಿಕೊಂಡಿದ್ದೆ ನಮ್ಮ ಚರ್ಚ್ ಇರಬಹುದು ಪ್ಲಸ್ ಮಹಿಳಾ ಮಂಡಳ ಅಂತ ಇತ್ತು ತೋನ್ಸೆ ಮಹಿಳಾ ಮಂಡಳಿ ಅಂತ ಇತ್ತು ಅದರಲ್ಲಿ ಸ್ವಲ್ಪ ತೊಡಗಿಸಿಕೊಂಡಿದ್ದೆ ಆ ರೀತಿ ನನ್ನ ಪರಿಚಯ ಒಂದು ಸ್ವಲ್ಪ ಜನರಿಗೆ ಹೊರಗೆ ಆಗಿತ್ತು ಸೊ ಈ ಮಹಿಳಾ ಮೀಸಲಾತಿ ಬಂದಾಗ ಮಹಿಳೆಯರೇ ಅನಿವಾರ್ಯವಾಗಿ ಸ್ಪರ್ಧೆಗೆ ಇಳಿಬೇಕು ಅಂದಾಗ ಅದು ಪ್ರಥಮ ಬಾರಿ ರಿಸರ್ವೇಶನ್ ಬ್ಯಾಕ್ವರ್ಡ್ ಬಿ ಬಂದಿತ್ತು ಅದರಲ್ಲಿ ಬಹುಶಃ ನಮ್ಗೆ ನಮಗೆ ನಾವು ಮತ್ತು ಬಂಟ್ ಕಮ್ಯುನಿಟಿ ಅಲ್ಲಿರುವಂಥದ್ರಲ್ಲಿ ಆ ಎರಡು ಜಾತಿಯವರು ಮಾತ್ರ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಸಾಮಾನ್ಯವಾಗಿ ನನ್ನನ್ನು ನಮ್ಮ ಮೊದಲಿನ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಮಚಂದ್ರ ಎಂಬುವರು ನನಗೆ ಒಂದು ವಿನಂತಿ ಇಟ್ರು ನೀವು ಸ್ಪರ್ಧೆ ಮಾಡಬೇಕು ಅಂತ ನನಗಿಂತ ಹೆಚ್ಚು ನನ್ನ ಗಂಡನ ಆಸಕ್ತಿಯ ಮೇಲೆ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ ಆದರೆ ಎಲ್ಲೋ ಒಂದು ಕಡೆ ಈಗ ರಾಜಕೀಯಕ್ಕೆ ಒಂದು ಮಹಿಳೆ ಪ್ರವೇಶ ಮಾಡಬೇಕಾದ್ರೆ ಸಾಕಷ್ಟು ಇದಿರಬೇಕು ಧೈರ್ಯ ಇರಬೇಕಾಗ್ತದೆ ತಮಗೆ ಹೇಗಾಗಿತ್ತು ಆ ಟೈಮಲ್ಲಿ ಇಲ್ಲ ಅದೇನು ಸಮಸ್ಯೆಗಳು ಇರಲಿಲ್ಲ ಯಾಕಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ನನ್ನ ಬಾಲ್ಯದಿಂದಲೇ ಇತ್ತು ಮನೆಯಿಂದಲೇ ಕಾಲೇಜ್ ಆಕ್ಟಿವಿಟೀಸಲ್ಲಿ ಕೂಡ ಎಲ್ಲದರಲ್ಲೂ ತೊಡಗಿಸ್ಕೊಳ್ತಿದ್ದೆ ಸೊ ಅದು ನನಗೆ ಕೊರತೆ ಅಂತ ಅನಿಸ್ಕೊಳ್ಳಿಲ್ಲ ಸ್ವಲ್ಪ ಟ್ಯಾಲೆಂಟ್ಸ್ ಇತ್ತು ಸೊ ಅದನ್ನು ಸ್ಪೆಷಲಿ ನನ್ನನ್ನು ಗುರುತಿಸಿ ಫೋರ್ಸ್ ಮಾಡಿದವರೇ ನನ್ನ ಮಿಸ್ಟರ್ ನೀನು ಎಜುಕೇಶನ್ ಇದೆ ಮನೇಲಿ ಇದೀಯಾ ಸೊ ಮುಂದುವರ್ಸಿ ಏನಾದರೂ ಮಾಡು ಅಂದ್ಕೊಂಡು ನನ್ನನ್ನು ಈ ರಂಗಕ್ಕೆ ಬೆಳೆಸಿದವರೇ ಅಥವಾ ಕಳಿಸಿದವರೇ ನನ್ನ ಯಜಮಾನರು ಇಷ್ಟು ವರ್ಷಗಳಲ್ಲಿ ನೀವು ರಾಜಕೀಯದಲ್ಲಿ ಇದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರಿ ಸೊ ಹೇಗಿದೆ ನಿಮ್ಮ ಅನುಭವ ಅಲ್ಲಿಂದ ಇಲ್ಲಿ ತನಕ ತುಂಬಾ ಚೆನ್ನಾಗಿದೆ ಇಟ್ಸ್ ಗ್ರೇಟ್ ಆಗಾಗ ಒಂದು ಬದಲಾವಣೆಗಳು ಆಗ್ತಾ ಇರ್ತದೆ ಏಳು ಬೀಳುಗಳು ಸಹಜ ಅಲ್ವಾ ರಾಜಕೀಯ ಅದು ಸ್ವಾಭಾವಿಕ ಅದನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ರಾಜಕೀಯ ಅಂದ್ರೇನೆ ಹಾಗೆ ಬಟ್ ನನ್ನ ಜೀವನದಲ್ಲಿ ಒಂದು ಗುರಿ ಇರುವುದರಿಂದ ನನ್ನ ಟಾರ್ಗೆಟ್ ನಾನು ರಾಜಕೀಯ ಬರಬೇಕಿದ್ರೆ ಸಮಾಜ ಸೇವೆ ಮುಖ್ಯವಾಗಿ ನಾನು ಆ ಒಂದು ಬೇಸಲ್ಲಿ ಪಾಲಿಟಿಕ್ಸಿಗೆ ಬಂದವಳು ಸೊ ಇದರಲ್ಲಿ ನನಗೆ ತುಂಬ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಮತ್ತು ಅದರಲ್ಲಿ ತುಂಬಾ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಇವತ್ತಿಗೂ ನಾನು ಮುಂದುವರಿಸ್ತಾ ಇದ್ದೇನೆ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಸೊ ಬೇರೆ ಎಲ್ಲ ಪಾಲಿಟಿಕಲ್ ಇತರ ಇದಕ್ಕಿಂತ ಇತರ ಡೆವಲಪ್ಮೆಂಟ್ಗಿಂತ ನಾನು ನನಗೆ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದ್ರೆ ನಾನು ಏನು ಉದ್ದೇಶ ಇಟ್ಕೊಂಡು ಬಂದಿದ್ದೇನೋ ಅದು ಕಂಟಿನ್ಯೂಸ್ ಆಗಿ ಮುಂದುವರಿತಾ ಇದೆ ಅದರಲ್ಲಿ ಸುಮಾರಷ್ಟು ವಾಲ್ಯೂಮಲ್ಲಿ ಅಲ್ಲಿ ನಾನು ಗಮನಿಸಿದ್ರೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿದಂತ ತೃಪ್ತಿ ನನಗಿದೆ ಜನರಿಗೆ ಸರ್ವಿಸ್ ಕೊಡುವಂತ ಅವಕಾಶಗಳು ನನ್ನ ಪಾಲಿಗೆ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಒಂದು ರೀತಿಯ ಸಂತೋಷ ಇದೆ ಅಂತ ಹೇಳಿದೆ ಓಕೆ ಅದೇ ರೀತಿ ಮೇಡಮ್ ಈಗ ವಿಧಾನಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ ಜನರ ಮನಸ್ಸಿನಲ್ಲಿ ಒಂದಿತ್ತು ಈ ಬಾರಿ ಕಾಂಗ್ರೆಸ್ ನಲ್ಲಿ ಯಾರು ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಟಿಕೆಟ್ ಸಿಗ್ತದೆ ಅನ್ನುವಂಥದ್ದು ಸೊ ಒಂದು ಕಡೆ ಎಲ್ಲೋ ಜನರು ಮಾತನಾಡ್ತಾ ಇದ್ರು ವೆರೂನಿಕ ಕರ್ನಲ್ಲಿ ಅವರಿಗೂ ಕೂಡ ಸಿಗಬಹುದೇನೋ ಅವರು ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇರಬಹುದೇನೋ ಅಂತ ಹೇಳಿ ಬಟ್ ಎಲ್ಲೂ ಕೂಡ ತಮ್ಮ ಹೆಸರು ಕೇಳಿ ಬರಲಿಲ್ಲ ಸೊ ಯಾಕೆ ನಿಮ್ಗೆ ಟಿಕೆಟ್ ಬೇಡ್ವಾ ನೀವು ಕೂಡ ಅರ್ಜಿ ಹಾಕ್ಲಿಲ್ವಾ ಯಾಕೆ ಟಿಕೆಟ್ ಬೇಡವಾ ಅನ್ನೋದಕ್ಕಿಂತ ಹೆಚ್ಚು ಅರ್ಜಿ ಹಾಕ್ಲಿಲ್ಲ ಯಾಕೆ ಕಾರಣ ಇವತ್ತಿನ ಚುನಾವಣೆ ಬಹುಶಃ ಸ್ವಲ್ಪ ಕಷ್ಟದ ಚುನಾವಣೆ ನಾವು ಎಲ್ಲ ಎಲ್ಲ ಕಡೆ ಗಮನಿಸಿದರೆ ತುಂಬ ಹಣದ ಅಗತ್ಯತೆ ಇರುತ್ತೆ ಯಾಕಂದರೆ ಒಂದು ಚುನಾವಣೆಗೆ ಇಳಿಬೇಕಿದ್ರೆ ಬಹುಶಃ ಕೋಟಿಗಟ್ಟಲೆ ಹಣ ಖರ್ಚು ಮಾಡಬೇಕಾಗತ್ತೆ ಮತ್ತು ನಾನೀಗ ಕಳೆದ ಸುಮಾರೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಎಥಿಕಲ್ ಸಿದ್ಧಾಂತ ಇರುವಂಥ ಒಂದು ಜೀವನವನ್ನು ಮುಂದುವರಿಸ್ಕೊಂಡು ಬಂದಿದ್ದೇನೆ ಯಾವತ್ತೂ ಒಂದು ಒಂದು ಪೈಸೆ ಹಣವನ್ನು ಅಥವಾ ಐದು ರೂಪಾಯಿಯನ್ನು ಯಾರಿಂದ ಪಡ್ಕೊಳ್ಳಿಲ್ಲ ಎಲ್ಲಿಯಾದರೂ ನಾನು ಬೇರೆಯವರಿಂದ ತಕ್ಕೊಂಡು ತುಂಬ ಖರ್ಚು ಮಾಡಿಕೊಂಡು ನಾಳೆ ನಾನು ಹಣ ಮಾಡುವಂಥ ಉದ್ದೇಶನೂ ನನ್ನ ಹತ್ರ ಇಲ್ಲ ಹಾಗಿರುವಾಗ ಇಷ್ಟು ಕೋಟಿಗಟ್ಟಲೆ ಹಣ ಖರ್ಚು ಮಾಡಬೇಕಿದ್ರೆ ಯಾರ ಹತ್ರ ಆದರೂ ಪಡಿಬೇಕು ಅಥವಾ ಮತ್ತೇನಾದರೂ ಹಣ ಮಾಡುವಂಥ ಉದ್ದೇಶ ಅಂಥದ್ದೇನಾದರೂ ಇದ್ದರೆ ಸ್ವಲ್ಪ ಸುಲಭ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ರಾಜಕೀಯ ಕಷ್ಟ ಅಂತ ನನಗೆ ಅನಿಸೋದು ಮಹಿಳಾ ಮೀಸಲಾತಿ ಇದ್ದರೆ ಅದು ಅನಿವಾರ್ಯ ನೋ ಪ್ರಾಬ್ಲಮ್ಸ್ ಮಹಿಳೆಯರು ಮಹಿಳೆಯರು ಸ್ಪರ್ಧೆ ಮಾಡೋದು ಒಂದು ರೀತಿ ಆಗುತ್ತೆ ಆ ಒಂದು ತುಂಬ ಹಣ ಖರ್ಚಾಗುತ್ತೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಏನು ನಮ್ಮ ಯಜಮಾನರು ದುಡಿದಿದ್ದಾರೆ ನನ್ನ ಸೋಷಿಯಲ್ ಸರ್ವಿಸ್ಗೆ ತೊಡಗಿಸ್ಕೊಳ್ತಾ ಇದ್ದೇನೆ ಅದಕ್ಕಿಂತ ಹೆಚ್ಚಿಗೆ ನನಗೆ ತುಂಬ ಇದರಲ್ಲಿ ವಿನಿಯೋಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ಎಂಬ ನೆಲೆಯಲ್ಲಿ ನಾನು ಅರ್ಜಿ ಹಾಕಲಿಲ್ಲ ಅದು ಒಂದೇ ಉದ್ದೇಶ ಇಟ್ಕೊಂಡು ಅರ್ಜಿ ಹಾಕಿಲ್ಲ ಇವತ್ತಿನ ರಾಜಕಾರಣ ಎಲ್ಲ ಪಕ್ಷದಲ್ಲೂ ಅದೇ ರೀತಿ ಇದೆ ಇವತ್ತು ಎಲ್ಲದಕ್ಕೂ ಹಣ ಖರ್ಚು ತುಂಬಾ ಖರ್ಚು ಮಾಡಬೇಕಾಗತ್ತೆ ಎಲ್ಲದಕ್ಕೂ ಖರ್ಚು ಮಾಡ್ಬೇಕಾಗತ್ತೆ ಅದು ಈಗ ನನ್ನ ಮೂವತ್ತು ವರ್ಷಗಳ ಹಿಂದಿನ ರಾಜಕಾರಣ ಆಗ ನಾನು ಜನಪ್ರತಿನಿಧಿಯಾಗಿ ಯಾವ ರೀತಿ ಇತ್ತು ಮತ್ತು ಇವತ್ತಿಗೆ ತುಲನೆ ಮಾಡಿದ್ರೆ ದಿನರಾತ್ರಿ ವ್ಯತ್ಯಾಸ ಇದೆ ಅದು ಪ್ರಮುಖವಾಗಿ ಇವತ್ತು ಹಣದ ರಿಕ್ವೈರ್ಮೆಂಟ್ ತುಂಬಾ ಇರೋದ್ರಿಂದ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಅನಿಸೋದು ಹಾಗಾದ್ರೆ ವೆರೋಣಿಕಾ ಅವರೇ ಹಣ ಮಾಡ್ಲಿಕ್ಕೆ ರಾಜಕೀಯ ಒಂದು ಉತ್ತಮ ಆಯ್ಕೆನಾ ಹಣ ಮಾಡ್ಲಿಕ್ಕೆ ಅಂತ ಹೇಳೋದಿಲ್ಲ ನಾನು ಎಲ್ರೂ ರಾಜಕಾರಣಕ್ಕೆ ಬಂದವರು ಹಣ ಮಾಡ್ತಾರಂತಲೂ ಹೇಳೋದಿಲ್ಲ ಆದರೆ ದುಡ್ದ ಹಣವನ್ನು ಅಷ್ಟು ಖರ್ಚು ಮಾಡುವಂಥ ಕೆಪಾಸಿಟಿ ನನ್ನ ಹತ್ರ ಇಲ್ಲ ಮುಖ್ಯವಾಗಿ ಉಳಿದವರು ಬಹುಶಃ ಅವರು ಸಂಪಾದನೆ ಮಾಡ್ಕೊಂಡು ಮಾಡಿರ್ಬೋದು ಅಥವಾ ಇನ್ಯಾರಾದರೂ ಕೊಟ್ಕೊಂಡ್ ಮಾಡಿ ಮಾಡಿಕೊಂಡಿರ್ಬೋದು ಕೆಲವರೆಲ್ಲ ಇದರಲ್ಲಿ ಹಣ ಮಾಡ್ಲೂ ಇರ್ಬೋದು ಮಾಡ್ತಾನೂ ಇರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ಅದು ಕೆಲ ಕೆಲವೊಂದು ರಾಜಕಾರಣದಲ್ಲಿ ನಡೀತಾ ಇದೆ ಬಹುಶಃ ಇಂಥದ್ದು ಇರ್ಬೋದು ಆದ್ರೆ ಅದು ನನ್ನ ಇಂಟ್ರೆಸ್ಟ್ ಅಲ್ಲ ನನ್ನ ನನ್ನ ನಾನೊಂದು ಎಥಿಕಲ್ ಪಾಲಿಟಿಕ್ಸ್ ಅಲ್ಲಿ ಹೋದಾಗ ಅದು ನನ್ನ ಆಸಕ್ತಿ ಅಲ್ಲ ಅದಕ್ಕೋಸ್ಕರ ಎಲ್ರು ಆ ರೀತಿ ಮಾಡ್ತಾರಂತ ಹೇಳೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಆ ರೀತಿ ಇದೆ ಕೆಲವರು ಸಂಪಾದನೆ ಮಾಡ್ಕೊಂಡು ಖರ್ಚು ಮಾಡ್ತಾರೆ ನಮ್ಮಲ್ಲೂ ಇದ್ದಾರೆ ಸಂಪಾದನೆ ಮಾಡ್ಕೊಂಡು ಖರ್ಚು ಮಾಡ್ತಾರೆ ಸೊ ಅವ್ರ ಖರ್ಚು ಮಾಡುವಷ್ಟು ಕೆಪಾಸಿಟಿ ಇದೆ ಅದಕ್ಕೋಸ್ಕರ ಮಾಡ್ತಾರೆ ಹಾಗಾದ್ರೆ ಹಣ ಮುಖ್ಯ ಅಂತ ಹೇಳ್ತೀವಿ ಹಣ ಮುಖ್ಯ ಖಂಡಿತ ಮುಖ್ಯ ರಾಜಕೀಯದಲ್ಲಿ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಖ್ಯ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಆದ್ರೆ ಈಗ ಮುಖ್ಯ ಹಾಗೆ ಮೇಡಮ್ ಈಗಿನ ಒಂದು ಪರಿಸ್ಥಿತಿ ಬಗ್ಗೆ ನಾವು ಮಾತಾಡೋದು ರಾಜಕೀಯ ಮತ್ತು ಸಮಾಜ ಸೇವೆ ಎಷ್ಟು ಸೂಕ್ತ ಅಂತ ಅನಿಸ್ತದೆ ನಿಮಗೆ ತುಂಬ ಸೂಕ್ತ ನಾನು ಅದರಲ್ಲಿ ಅದು ಅದು ಇರಬೇಕು ಪ್ರತಿಯೊಂದು ರಾಜಕೀಯ ವ್ಯಕ್ತಿಯಲ್ಲಿ ಕೂಡ ಅದು ಇರಬೇಕು ಅಂತ ನನ್ನ ಆಸೆ ಕೂಡ ಮತ್ತು ಅದು ಸಮಾಜ ಸೇವೆ ಮಾಡ್ಕೊಂಡು ಬಂದಾಗ ಜನ ತನ್ನ ತಾನೇ ಗುರುತಿಸುವಂಥ ಪ್ರಕ್ರಿಯೆ ಮಾಡ್ತಾರೆ ಜನ ಬೆಂಬಲಕ್ಕೂ ನಿಲ್ತಾರೆ ಬಹುಶಃ ನಾನು ನಾಲ್ಕು ಬಾರಿ ಆಯ್ಕೆಯಾಗಿ ಬಂದಿದ್ದೇನಾದರೆ ನನಗೆ ಜನ ಕೊಟ್ಟ ಆ ಸಮಾಜ ಸೇವೆಯ ಮೂಲಕ ಜನ ಕೊಟ್ಟಂಥ ಬೆಂಬಲ ಅಂತ ನಾನು ಭಾವಿಸಿದ್ದೇನೆ ನಾನು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೇನೆ ನನ್ನ ಸ್ವ ಗ್ರಾಮದಲ್ಲಿ ಗ್ರಾಮದಲ್ಲಿ ಮಾಡಿದ್ದೇನೆ ಉಪ್ಪೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೇನೆ ತಾಲೂಕು ಪಂಚಾಯತಿಗೆ ಉಪ್ಪೂರು ಹೇರೂರು ಎರಡೂ ಭಾಗದಲ್ಲಿ ಒಂದು ವೇಳೆ ಜನ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ನಾವು ಏನು ಸರ್ವಿಸ್ ಕೊಟ್ಟಿದ್ದೇವೆ ಅದರ ಮೇಲೆ ಅವರು ಮಾಡಿದ್ದಾರೆ ಏನು ಸೇವೆ ಕೊಟ್ಟಿದ್ದಾರೆ ಅದರ ಮೇಲೆ ಅವರು ನಮಗೆ ಸಹಾಯ ಮಾಡಿದ್ದಾರೆ ಅದು ಜನರ ಮನಸ್ಸಲ್ಲಿ ಇರುತ್ತೆ ತುಂಬಾ ಸೋಷಿಯಲ್ ಸರ್ವಿಸ್ ಮಾಡಿದ್ರೆ ಜನ ಯಾವತ್ತೂ ನಮ್ಮನ್ನು ಬಿಟ್ಟು ಹಾಕೋದಿಲ್ಲ ಅವರು ರೆಕಗ್ನಿಷನ್ ಕೊಡ್ತಾರೆ ಇದಕ್ಕೆ ನಾನೇ ಒಂದು ಸಾಕ್ಷಿ ಓಕೆ ಹಾಗಾದ್ರೆ ಕೆಲ ಕೆಲವರೀಗ ಜನರು ನಮ್ಮನ್ನ ಗುರುತಿಸ್ಲಿ ಅಂತ ಸಮಾಜ ಸೇವೆಗೆ ಇಳಿತಾರ ರಾಜಕೀಯಕ್ಕೆ ಬಂದು ಎಲೆಕ್ಷನ್ ಟೈಮ್ ಅಲ್ಲಿ ಸ್ವಲ್ಪ ಇದು ಯೂಸ್ ಆಗ್ತದೆ ಅಂತ ಕೆಲವು ಇರಬಹುದು ನಾನು ಇಲ್ಲ ಅಂತ ಎಲ್ಲ ಸೋಷಿಯಲ್ ಸರ್ವಿಸ್ ಅನ್ನು ಪಾಲಿಟಿಕ್ಸ್ಗೆ ಮಾಡ್ತಾರಂತ ಎನಿಸೋದಿಲ್ಲ ಕೆಲವರ ಹತ್ರ ಆ ನೇಚರ್ ಇರುತ್ತೆ ಸರ್ ಸರ್ವಿಸ್ ಕೊಡಬೇಕು ಅಂತ ನೇಚರ್ ಇರುತ್ತೆ ಬಟ್ ಸರ್ವಿಸ್ ಮಾಡುವಂಥದ್ದು ಜನರಿಗೆ ಒಳಿತಾಗುವಂಥದ್ದು ಪ್ರತಿಯೊಬ್ಬ ರಾಜಕಾರಣಿ ಮಾಡಬೇಕಾದಂಥ ವಿಚಾರ ಅದು ಚುನಾವಣೆ ಪೂರ್ವದಲ್ಲಿ ಮಾಡಲಿ ಅಥವಾ ಪ್ರತಿಯೊಬ್ಬ ರಾಜಕಾರಣಿ ಮಾಡ್ಬೇಕಾದಂತ ಯಾಕಂದ್ರೆ ಅವ್ರಿಗೆ ಜನ ಆಯ್ಕೆ ಮಾಡೋದು ಅವ್ರು ಏನಾದರೂ ಸೇವೆ ಮಾಡಬೇಕು ಅಂತ ಅಥವಾ ಒಂದು ರಾಜಕಾರಣಿ ಬಂದ ಮೇಲೆ ಅವ್ರ ಸರ್ವಿಸ್ ಕೊಡಬೇಕು ಅದು ಮುಖ್ಯ ಉದ್ದೇಶ ಅವ್ರದ್ದು ಇರಬೇಕು ಹಾಗಿರುವಾಗ ಅವರು ಹೇಗೆ ಮಾಡಿದ್ರು ಕೂಡ ಅದು ಒಳ್ಳೆಯದು ಮತ್ತು ಅಗತ್ಯ ಕೂಡ ಅದೇ ರೀತಿ ನಿಮಗೆ ಇನ್ನು ರಾಜಕೀಯದಲ್ಲಿ ಇನ್ನೂ ಉತ್ತಂಗಕ್ಕೆ ಏರ್ಬೇಕು ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಂಡಿಲ್ಲ ಅವಕಾಶಗಳು ಸಿಕ್ಕಿದಾಗ ಬಳಸ್ಕೊಂಡಿದ್ದೇನೆ ಬಳಸ್ಕೊಳ್ತೇನೆ ಮೈಸೂರು ಸ್ಯಾಂಡಲ್ ಸೋಪಿಗೆ ನನಗೆ ನಮ್ಮ ಕರ್ನಾಟಕ ಸೋಪ್ಸ್ ಡಿಟರ್ಜೆಸಿಗೆ ಚೇರ್ಪರ್ಸನ್ ಆಗಿ ಮಾಡಿದ್ರು ನಾನು ನಿರೀಕ್ಷೆನೂ ಮಾಡಿಲ್ಲ ಕೇಳಲೂ ಇಲ್ಲ ಅವಕಾಶ ಕೊಟ್ಟರು ಒಂದು ದೊಡ್ಡ ಹುದ್ದೆ ಅದು ಅದನ್ನು ಅದರಲ್ಲಿ ನಾನು ನನಗೆ ಏನ್ ಕೆಲಸ ಮಾಡಬೇಕು ಅದನ್ನು ಮಾಡಿದ್ದೇನೆ ನಾನು ಏನ್ ಸಾಧನೆ ಮಾಡಬೇಕು ಅದನ್ನು ಮಾಡಿದ್ದೇನೆ ಸೊ ಅವಕಾಶಗಳು ಸಿಕ್ಕಿದ್ರೆ ನಾನು ಅದನ್ನು ತೊಡಗಿಸ್ಕೊಳ್ತೇನೆ ಬಿಟ್ರೆ ಡಿಮಾಂಡ್ ಇಟ್ಕೊಂಡು ಇದು ಆಗಲೇಬೇಕು ಎಂಬ ನಿರೀಕ್ಷೆಗಳು ಯಾವತ್ತೂ ಇಲ್ಲ ಹ್ಮ್ ತಾವು ಹಲವಾರು ವರ್ಷಗಳಿಂದ ಒಳ್ಳೆ ಕೆಲಸವನ್ನ ಮಾಡ್ತಾ ಬಂದಿದ್ರಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಇದ್ದವರು ತಾವು ಯಾರೊಬ್ರು ಕೂಡ ಇಷ್ಟು ತನಕ ನಿಮ್ಗೆ ಹೇಳಿಲ್ವಾ ನೀವು ಒಬ್ಬರು ಅಭ್ಯರ್ಥಿ ಆಗಬಹುದು ಅನ್ನೋ ತುಂಬಾ ಜನ ಹೇಳಿದ್ದಾರೆ ತುಂಬಾ ಜನ ಹೇಳಿದ್ದಾರೆ ಎಲ್ರಿಗೂ ಕೊಟ್ಟ ಉತ್ತರ ಇದಾಗ ಮನಸ್ಸಲ್ಲಿ ಒಂದು ಆಸೆ ಬರ್ತದೆ ನಾನು ಕೂಡ ಒಂದು ಅಭ್ಯರ್ಥಿ ಆಗ್ಬೇಕು ನಾನು ಅರ್ಜಿ ಹಾಕ್ಬೇಕು ಅಂತ ಎಂತವರಲ್ಲೂ ಕೂಡ ಆಸೆ ಇರ್ತದೆ ಇಲ್ಲ ಅದನ್ನು ಮೆಟ್ಟಿ ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಆಸೆಗಳ ಹಿಂದೆ ಹೋದ್ರೆ ಇವತ್ತು ಬಹುಶಃ ನಾವ್ ಎಲ್ಲೋ ತಲ್ ನಮ್ಮ ಏನು ಸಿದ್ಧಾಂತಗಳ್ನ್ ಇಟ್ಕೊಂಡಿದ್ದೇವೆ ಅದನ್ನ ಈಡೇರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆಸೆಗಳು ಮನುಷ್ಯಲ್ಲಿ ಯಾವತ್ತು ಹುಟ್ಟುತ್ತವೆ ಆದ್ರೆ ನನ್ನಿಂದ ಅದು ಸಾಧ್ಯನಾ ಎಂಬ ಪ್ರಶ್ನೆ ಮುಂದಿಟ್ಟಾಗ ಇಲ್ಲ ಇದು ಕಷ್ಟ ಸಾಧ್ಯ ಅದಕ್ಕೋಸ್ಕರ ಈಗಲೇ ನಾನು ಹಿಂದೆ ಉಳಿಬೇಕು ಇಲ್ಲ ಆ ಟಾರ್ಗೆಟ್ ಅನ್ನು ಇಟ್ಕೊಳ್ಬಾರ್ದು ಎಂಬ ರೀತಿಯಲ್ಲಿ ನಾನೇ ನನ್ನ ಮನಸ್ಸನ್ನು ದೃಢ ಮಾಡಿಕೊಂಡು ಹಿಂದೆ ಇದ್ದು ಬಿಡ್ತೇನೆ ತುಂಬಾ ಜನ ಹೇಳಿದ್ದಾರೆ ತುಂಬಾ ಜನ ನೀವು ಯಾಕೆ ಟಿಕೆಟ್ ಹಾಕಿ ಮುಂದಕ್ಕೆ ಬೇರೆ ಏನಾದ್ರು ಅವಕಾಶ ಸಿಗಬಹುದು ಅವಕಾಶ ಇದೆ ಅಂದ್ಕೊಂಡು ತುಂಬಾ ಜನ ಹೇಳಿದ್ದಾರೆ ಅದೇ ಇದೆ ಅವರಿಗೆ ಇದಕ್ಕೆಲ್ಲ ಯಾವಾಗ ಉತ್ತರ ಕೊಡ್ತೀರಾ ನೀವು ಹಲವಾರು ಜನರು ಕಾಯ್ತಾ ಇರ್ತಾರೆ ಅವರಿಗೋಸ್ಕರ ಪ್ರಾಬ್ಲಮ್ಸ್ ಅದನ್ನು ನಾ ಹೇಳಿದೆ ಅಲ್ಲ ಪರಿಸ್ಥಿತಿ ವಸ್ತುಸ್ಥಿತಿ ಈಗಿರುವಾಗ ಸ್ವಲ್ಪ ಕಷ್ಟ ಸಾಧ್ಯ ಅಂದ್ಕೊಂಡು ಹಿಂದೆಟ್ಟು ಹಾಕಿದ್ದೇನೆ ಅದೇ ರಾಜಕೀಯದಲ್ಲಿ ಸ್ವಲ್ಪ ಜಾಸ್ತಿ ಅಂತ ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ತುಂಬಾ ಕಡೆ ಅದೇ ಅನಿಸ್ತಾ ಇದೆ ಯಾಕಂದ್ರೆ ಸುಮಾರಷ್ಟು ಜನ ರಾಜಕೀಯಕ್ಕೆ ಬರುವವರು ಒಮ್ಮೆ ಅವಕಾಶ ಸಿಕ್ಕಿದಾಗ ಆ ಆ ಒಂದು ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಒಂದು ರೀತಿಯಲ್ಲಿ ತನ್ನ ಜೇಬು ತುಂಬಿಸಿಕೊಳ್ಳುವಂತದ್ದು ಅಥವಾ ಹಣ ಮಾಡುವಂಥ ಉದ್ದೇಶ ಈಗ ಇವತ್ತೆಲ್ಲ ಹೆಚ್ಚಿನ ನಾವು ಸುಮಾರಷ್ಟು ಜನಪ್ರತಿನಿಧಿಗಳು ನೋಡಿದಾಗ ಈಗಿನ ಸರ್ಕಾರವನ್ನು ನೋಡಿದಾಗ ಕೂಡ ಅದೇ ರೀತಿ ನಮ್ಗೆ ಗಮನಕ್ಕೆ ಬರ್ತಾ ಇದೆ ಎಷ್ಟೊಂದು ಕೊಳ್ಳೆ ಹೊಡೆಯುವಂಥ ಕೆಲಸ ಆಗ್ತಾ ಇದೆ ಜನ ಒಮ್ಮೆ ಅಧಿಕಾರ ಕೊಟ್ಟ ಮೇಲೆ ಆ ಒಂದು ಐದು ವರ್ಷದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡುವಂತ ಸುಮಾರಷ್ಟು ಜನಪ್ರತಿನಿಧಿಗಳು ಇದ್ದಾರೆ ನೋಡುವಾಗ ಬೇಜಾರ ಆ ರೀತಿ ಆಗಬಾರ್ದು ಅದೇ ರೀತಿ ಉಡುಪಿ ಕಾಂಗ್ರೆಸ್ನಲ್ಲಿ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ಶಕ್ತಿ ಇರುವುದು ವೇರೋನಕ್ ಅವರಿಗೆ ಮಾತ್ರ ಅಂತೆ ಇದು ಹೌದಾ ಅದನ್ನು ನಾನು ಹೇಳೋದಿಲ್ಲ ನಾನಿಗೆ ಹೇಳ ಗೊತ್ತಿಲ್ಲ ಅವಕಾಶ ಸಿಕ್ಕಿದ್ರೆ ಜೊತೆಗೆ ತಗೊಂಡು ಹೋಗಬಹುದು ಅಂತ ಕಾನ್ಫಿಡೆನ್ಸ್ ಇದೆ ಆ ಪ್ರಶ್ನೆ ಬೇರೆ ಆದ್ರೆ ನಾನಾಗಿ ಆ ಮಾತನ್ನು ಹೇಳುವಂತದ್ದು ನನ್ನ ಬಗ್ಗೆ ಸರಿ ಆಗೋದಿಲ್ಲ ಅದು ಇತರರು ಮಾತಾಡಬೇಕು ತಮಗೆ ರಾಜಕೀಯದಲ್ಲಿ ರೋಲ್ ಮಾಡೆಲ್ ಅಂತ ಇದ್ರೆ ಯಾರು ರಾಜಕೀಯದಲ್ಲಿ ರೋಲ್ ಮಾಡೆಲ್ ಅಂತ ನಾನು ಯಾರನ್ನು ಇಷ್ಟೋರಿಗೆ ಹಾಗೆ ತಕ್ಕೊಂಡಿಲ್ಲ ಮಾಸ್ಕರನ್ನ ಸಿಂಪಲ್ ಅವರ ಸಿಂಪ್ಲಿಸಿಟಿಯನ್ನು ನಾನು ಎಷ್ಟು ದೊಡ್ಡ ಅಧಿಕಾರ ಸಿಕ್ಕಿದ್ರು ಯಾವತ್ತು ಅವರನ್ನು ನಾನು ಅತಿ ಸಿಂಪಲ್ ವ್ಯಕ್ತಿಯಾಗಿ ಕಂಡಿದ್ದೇನೆ ಅದು ಅದು ರೀತಿಯಲ್ಲಿ ರೋಲ್ ಅಂತ ಅವರು ನನಗೆ ಒಂದು ರೀತಿಯಲ್ಲಿ ರೋಲ್ ಮಾಡಲ್ ಅಂತ ಹೇಳ್ಬೋದು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಪಕ್ಷದಲ್ಲಿ ಹಲವಾರು ಜನರು ಆಕಾಂಕ್ಷಿಗಳಿದ್ದಾರೆ ಈ ಬಗ್ಗೆ ತಾವೇ ಹೇಳ್ತೀರಾ ಆಕಾಂಕ್ಷಿಗಳಿರುವುದು ತಪ್ಪಲ್ಲ ಯಾಕಂದ್ರೆ ಎಲ್ಲರೂ ಪಕ್ಷಕ್ಕೆ ಕೆಲಸ ಮಾಡಿದವರು ಒಂದು ಅವಕಾಶ ಇರುವಾಗ ತಮಗೆ ಒಂದು ಅವಕಾಶ ಕೊಡಿ ಅಂತ ಕೇಳುವಂಥದ್ದು ಸ್ವಾಭಾವಿಕ ಮತ್ತು ಅಗತ್ಯನೂ ಕೂಡ ಆ ನಿಟ್ಟಿನಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಅವರೆಲ್ಲರೂ ಪಕ್ಷಕ್ಕೆ ಕೆಲಸನೂ ಮಾಡ್ತಾ ಇದ್ದಾರೆ ಯಾರು ಪಕ್ಷಕ್ಕೆ ಕೆಲಸ ಮಾಡಿದವರು ಯಾರು ಕೇಳ್ತಾ ಇಲ್ಲ ಎಲ್ಲರೂ ಕೂಡ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಸೆಕೆಂಡ್ ಲೈನ್ ಲೀಡರ್ ಆಗಿ ಒಂದು ಅವಕಾಶಗಳು ಸಿಕ್ಕಿದರೆ ಬಹುಶಃ ಅದು ಒಳ್ಳೆಯದೇ ಲಕ್ಷಣ ಆ ರೀತಿ ಬೇಕು ಡಿಮಾಂಡ್ ಇಡುವಂಥದ್ದು ಬೇಕು ಅವಕಾಶ ಸಿಕ್ಕಿದ್ಮೇಲೆ ಒಬ್ರಿಗೆ ಸೀಟ್ ಸಿಕ್ಕಿದ ಮೇಲೆ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡುವಂಥದ್ದು ಅಗತ್ಯ ಇದೆ ಅದು ಅದು ಮಾತ್ರ ಮುಖ್ಯವಾಗಿ ಬೇಕಾದದ್ದು ಇವತ್ತು ಸೀಟ್ ಕೇಳೋದ್ರಲ್ಲಿ ಏನೋ ಯಾರು ಕೇಳೋದ್ರಲ್ಲಿ ಕೂಡ ಏನೂ ತಪ್ಪಿಲ್ಲ ಅಂತ ಭಾವಿಸ್ತೇನೆ ಈಗ ಪಕ್ಷದೊಳಗೆ ಪೈಪೋಟಿ ಈಗ ಕೂಡ ಟಿಕೆಟ್ ಇರ್ತದೆ ಸ್ವಾಭಾವಿಕ ಎಲ್ಲರೂ ಕೂಡ ಸೀಟ್ ಸಿಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಸರ್ವಿಸ್ ಕೊಟ್ಟಿದ್ದೇನೆ ನಾನು ಇಷ್ಟು ಕೆಲಸ ಮಾಡಿದ್ದೇನೆ ನನ್ನ ಹತ್ರ ಈ ಒಂದು ಇದು ಅವಕಾಶ ನನಗೆ ಅವಕಾಶ ಕೊಡಿ ಅಂತ ಕೇಳುವಂತದ್ದು ಸ್ವಾಭಾವಿಕ ಸೀಟ್ ಸಿಗುವವರಿಗೆ ಆ ಪ್ರಯತ್ನಗಳು ಖಂಡಿತ ಮುಂದೆ ಮುಂದುವರಿತದೆ ಬೇರೆ ಬೇರೆ ಅವರತ್ರ ಮೂಲಕ ಹೇಳಿಸುವಂತದ್ದು ಇರಬಹುದು ಅದೆಲ್ಲದು ಮಾಡುವಂತದ್ದು ಸ್ವಾಭಾವಿಕ ಅದು ಅದೇ ರೀತಿ ಐದು ವಿಧಾನಸಭಾ ಸಿಗ್ಬೇಕು ನಿಮ್ಮ ಪ್ರಕಾರ ನನಗೆ ಯಾಕಂತ ಹೇಳಿದ್ರೆ ಎರಡು ಕಡೆ ಅಂತೂ ಆಲ್ರೆಡಿ ಡಿಕ್ಲೇರ್ ಆಗಿದೆ ಬೈಂದೂರಿಗೆ ಗೋಪಾಲ್ ಪೂಜಾರಿಗೆ ಆಲ್ರೆಡಿ ಅವರು ಒಬ್ಬರೇ ಅಭ್ಯರ್ಥಿ ಆಗಿದ್ರು ನಮ್ಮ ಪಕ್ಷದಲ್ಲಿ ಟಿಕೆಟ್ ಹಾಕಿದವರು ಕಾಪು ಅಲ್ಲಿ ಕೂಡ ಸಾಧಾರಣ ಮಟ್ಟಿಗೆ ವಿನಯ್ ಕುಮಾರ್ ಸೊರಕೆ ಅವರಿಗೆ ಅಂತ ಕನ್ಫರ್ಮ್ ಕನ್ಫರ್ಮ್ ಇದೆ ಇದು ಎರಡು ಕ್ಷೇತ್ರಗಳು ಬಿಟ್ಟರೆ ಉಳಿದ ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿದ್ದಾರೆ ಕುಂದಾಪುರ ಇರ್ಬೋದು ಅಥವಾ ಉಡುಪಿ ಇರ್ಬೋದು ಕಾರ್ಕಳದಲ್ಲಿ ಬೇರೆ ಬೇರೆ ಸುಮಾರಷ್ಟು ಅಭ್ಯರ್ಥಿಗಳಿದ್ದಾರೆ ಅದೆಲ್ಲದೂ ಅಭ್ಯರ್ಥಿಗಳು ಸಾಧಾರಣ ಪ್ರಯತ್ನ ಮಾಡ್ತಾ ಇರುವುದರಿಂದ ಯಾರಿಗೆ ಸಿಗಬೇಕು ಅಂತ ಹೇಳುವುದಕ್ಕಿಂತ ಯಾರಿಗೂ ಸಿಕ್ಕಿದ್ರೂ ಕೂಡ ಅವರು ಗೆಲ್ಲಿಕ್ಕೆ ಎಲ್ಲರೂ ಜೊತೆ ಸೇರಿಕೊಂಡು ಪ್ರಯತ್ನ ಮಾಡಬೇಕು ಎಂಬುದು ಒಂದು ನನ್ನ ಆಸೆ ಕೂಡ ಮತ್ತೊಂದು ಆ ರೀತಿ ಹೋದ್ರೆ ಒಳದು ಅಂದ್ಕೊಂಡು ಪಕ್ಷಕ್ಕೂ ಒಳಿತು ಅಂತ ನಾನು ಭಾವಿಸ್ತೇನೆ ಹೊಸ ಮುಖಗಳಿಗೆ ಏನಾದ್ರೂ ಅವಕಾಶ ಹೈಕಮಾಂಡ್ ಹೇಗೆ ತೀರ್ಮಾನ ತಗೊಳ್ಬಹುದು ಇದೆಲ್ಲದು ಈಗ ಮೂರು ಕ್ಷೇತ್ರಗಳಲ್ಲಿ ಬರುವಂತವರು ಸಾಧಾರಣ ಮಟ್ಟಿಗೆ ಎಲ್ಲ ಹೊಸ ಮುಖಗಳೇ ಯಾಕಂತ ಹೇಳಿದ್ರೆ ಈಗ ಮೂರು ಕ್ಷೇತ್ರಗಳಲ್ಲಿ ಕೂಡ ದೊಡ್ಡ ಹಂತದ ಲೀಡರ್ಸ್ ಎಲ್ರುಗ ಕುಂದಾಪುರದಲ್ಲಿ ಪ್ರತಾಪನ್ನ ಹಿಂದಿದ್ದಾರೆ ಸ್ವಲ್ಪ ಇನ್ನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಈಗ ಹೊಸ ಮುಖನೇ ಬರಬೇಕು ಸೊ ಸೆಕೆಂಡ್ ಲೈನ್ ಲೀಡರ್ಶಿಪ್ ಡೆವಲಪ್ ಆಗ್ತಾ ಇದೆ ಉಡುಪಿಯಲ್ಲೂ ಹಾಗೆ ಕಾರ್ಖಾನದಲ್ಲೂ ಹಾಗೆ ಗೋಪಾಲ್ ಬಂಡಾರ ಇದ್ರು ಗೋಪಾಲ್ ಬಂಡಾರ ನಂತರ ಈಗ ಸೆಕೆಂಡ್ ಲೈನ್ ಲೀಡರ್ಸ್ ಅವಕಾಶ ಎಲ್ಲದೂ ಹೊಸ ಮುಖಗಳೇ ಮೂರು ಕ್ಷೇತ್ರದಲ್ಲಿ ಬರುವವರು ಹಾಗಾದ್ರೆ ಮೂರು ಕ್ಷೇತ್ರದಲ್ಲಿ ಹೊಸ ಮುಖ ಬರುವ ಸಾಧ್ಯತೆ ಇದೆ ಖಂಡಿತ ಇದೆ ಎರಡು ಕ್ಷೇತ್ರದಲ್ಲಿ ಮೊದಲಿದ್ದವರೇ ಮೊದಲಿದ್ದವರೇ ಬರ್ತಾರೆ ಹೀಗೆ ಒಂದು ಮಾತು ಕೇಳಿ ಬರ್ತಾ ಉಂಟು ಕಾಂಗ್ರೆಸ್ನಲ್ಲಿ ಪ್ರಬಲವಾದ ನಾಯಕರು ಇಲ್ಲ ಅಂತ ಕೈ ಕೊರತೆ ಉಂಟು ಅಂತ ಹೇಳಿ ಕೈ ನಾಯಕರ ಕೊರತೆ ಉಂಟು ಅಂತ ಸೊ ತಾವು ಒಪ್ತೀರಾ ಇದಕ್ಕೆ ಕೊರತೆ ಇದೆ ಅಂತ ನಾನು ಭಾವಿಸುದಿಲ್ಲ ಯಾಕಂತ ಹೇಳಿದ್ರೆ ಲೀಡರ್ ಅಂತ ಹೇಳಿದ್ರೆ ಸಂಘಟನೆ ಮಾಡುವಂಥವ್ರು ಅಂತವ್ ಈಗ ಒಬ್ಬರೇ ಬದಲು ಈ ಮೂರು ಕ್ಷೇತ್ರದಲ್ಲಿ ಸುಮಾರು ಜನ ಇದ್ದಾರೆ ಈಗ ಬೈಂದೂರಲ್ಲಿ ಮತ್ತು ಖಾಪುವಲ್ಲಿ ಅವರಿಬ್ರು ಲೀಡರ್ಶಿಪ್ ತಗೊಂಡ್ರೆ ಆ ಮೂರು ಕ್ಷೇತ್ರದಲ್ಲಿ ಎಲ್ಲರೂ ಜೊತೆಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಲೀಡರ್ಶಿಪ್ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಲ್ಲರನ್ನ ತಗೊಂಡು ಹೋಗುವಂಥ ಲೀಡರ್ಶಿಪ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಕುಂದಾಪುರದಲ್ಲಿ ಎಲ್ಲಾ ಅಭ್ಯರ್ಥಿಗಳು ಜೊತೆಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಕಾರ್ಖಳದಲ್ಲಿ ಎಲ್ಲ ಅಭ್ಯರ್ಥಿಗಳು ಜೊತೆಗೆ ಹೋಗ್ತಾ ಇದ್ದಾರೆ ಉಡುಪಿಯಲ್ಲಿ ಕೂಡ ಪಾಲ್ ಮಾಡಿಕೊಂಡು ಎಲ್ಲ ಅಭ್ಯರ್ಥಿಗಳು ವರ್ಕ್ ಮಾಡ್ತಾ ಇದ್ದಾರೆ ಹಾಗಿರುವಾಗ ಲೀಡರ್ಶಿಪ್ ಇದೆ ಲೀಡರ್ಶಿಪ್ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ ಎಲ್ಲೋ ಒಂದು ಕಡೆ ಒಂದು ಮಾತು ಕೇಳಿ ಬರ್ತಾ ಉಂಟು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತೆ ಹಾಗಾಗಿ ಚುನಾವಣೆಯಲ್ಲಿ ಅವ್ರು ಸೋಲ್ತಾ ಇದ್ದಾರೆ ಪ್ರತಿ ವಿಚಾರದಲ್ಲೂ ಕೂಡ ಆದರೆ ಬಿಜೆಪಿಯಲ್ಲಿ ಜೆ ಪಿಯಲ್ಲಿ ಹಾಗಲ್ಲ ಅವ್ರ ಹತ್ರ ಒಗ್ಗಟ್ಟಿದೆ ಏನೇ ಜಗಳ ಮಾಡಿಕೊಂಡ್ರೂ ಕೂಡ ಚುನಾವಣೆ ಅಂತ ಬಂದಾಗ ಒಟ್ಟಾಗಿ ಕೆಲಸ ಮಾಡ್ತಾರೆ ಸೊ ಕಾಂಗ್ರೆಸ್ನಲ್ಲಿ ಎಲ್ಲೋ ಎಡವಿದ್ದೀರಾ ಅಂತ ಅನಿಸ್ತಾ ಇದೆ ನಿಮಗೆ ಎಲ್ಲ ಸಂದರ್ಭದಲ್ಲಿ ಹೇಳೋದಿಲ್ಲ ಒಂದೊಮ್ಮೆ ಏನಾಗುತ್ತೆ ಸ್ವಲ್ಪ ನೀವು ಹೇಳಿದಾಗ ಆಸೆ ಇದ್ದಾಗ ನನಗೆ ಸೀಟ್ ಸಿಕ್ಕಿಲ್ಲ ಅಂದಾಗ ಅಲ್ಲಿ ಬಂಡಾಯವಾಗಿ ಬಂದ್ರೆ ಆ ಸಂದರ್ಭಗಳಲ್ಲಿ ಕಷ್ಟ ಆಗತ್ತೆ ಒಂದು ಸೆಕೆಂಡ್ಲಿ ನೀವು ಹೇಳಿದಾಗೆ ಒಂದೊಮ್ಮೆ ನಾವು ಕೊನೆ ಹೊತ್ತಿಗೆ ಅದು ನಾನು ಯಾವತ್ತು ವಿಶ್ಲೇಷಣೆ ಮಾಡುದಿದೆ ಬಿಜೆಪಿಯಲ್ಲಿ ಮೊದಲು ಎಷ್ಟು ಜಗಳ ಆಡಿಕೊಂಡ್ರು ಕೂಡ ಚುನಾವಣೆ ಬಂದಾಗ ಒಟ್ಟಾಗ್ತಾರೆ ನಮ್ಮಲ್ಲಿ ಮೊದಲೆಲ್ಲ ಒಟ್ಟಿದವರು ಚುನಾವಣೆ ಬಂದಾಗ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ಹೋಗುವಂಥದ್ದು ಇದೆ ಅದು ರಾಜಕೀಯ ಅಂದ್ರೆ ಹಾಗೆ ಅಲ್ವಾ ಏನು ಮಾಡೋಣ ಎಫೆಕ್ಟ್ ಆಗುತ್ತೆ ಆದ್ರೆ ಅದು ಅದಾಗಬಾರ್ದು ಅಂದ್ಕೊಂಡು ಅವರವರಿಗೆ ಅನ್ಸ್ಕೊಳ್ಬೇಕು ನಮ್ಮ ಪಕ್ಷಕ್ಕೆ ಪಕ್ಷದ ಮೇಲೆ ಪ್ರೀತಿ ಇದ್ರೆ ಪಕ್ಷದ ಮೇಲೆ ಅಭಿಮಾನ ಇದ್ರೆ ಅದು ಯಾರು ಮಾಡ್ತಾರ ನೋಡಿ ಅವ್ರಿಗೆ ಅನ್ಸ್ಕೊಳ್ಬೇಕು ನಾವು ಮಾಡಬಾರ್ದು ಅಂತ ಅನ್ಸ್ಕೊಳ್ಬೇಕು ಹೇಗೆ ಅವರು ನಿಭಾಯಿಸ್ಬೇಕು ಯಾರೆಲ್ಲ ಒಟ್ಟಾಗಿ ಸೇರಿ ಮಾತಾಡಬೇಕು ಸೊಲ್ಯೂಷನ್ ಇದಕ್ಕೆ ಒಂದು ಒಂದು ವ್ಯತ್ಯಾಸ ಬಿಜೆಪಿಯಲ್ಲಿ ಅವ್ರದ್ದು ಕೆಡರ್ ಬೇಸ್ ಪಕ್ಷ ನಮ್ದು ಬೇಸ್ ಪಕ್ಷ ನಾವು ಏನಿದ್ರು ಕೂಡ ಎಲ್ಲರನ್ನು ಜೊತೆ ಸಕ್ಕೊಂಡು ಹೋಗುವಂಥ ಮೊದಲಿಂದಲೂ ಆ ರೀತಿ ಬೆಳೆದಿದೆ ಅವರಲ್ಲಿ ಆರ್ ಎಸ್ ಎಸ್ ಒಂದು ಮಾತು ಹೇಳಿದರೆ ಅದು ಪಾಲನೆ ಆಗಬೇಕು ಈಗ ಎಮ್ ಎಲ್ ಎ ಇದ್ದವರು ಕೂಡ ಅವರು ನೀನು ಬೇಡ ಅಂತ ಹೇಳಿದರೆ ಅವ್ರು ಹೋಗಬೇಕು ಅಂತ ಅಂಥ ಒಂದು ರೀತಿಯ ಪ್ರಿನ್ ಇದಿದೆ ಅವ್ರ ಹತ್ರ ಅವರ ಒಂದು ಏನು ಕ್ಯಾಡರ್ ಆ ರೀತಿ ಇದೆ ಆ ಪದ್ಧತಿ ನಮ್ಮಲ್ಲಿ ಇನ್ನೂ ಡೆವಲಪ್ ಆಗಿಲ್ಲ ಯಾಕಂದರೆ ನಮ್ಮಲ್ಲಿ ಎಲ್ಲರ ವಾಯ್ಸು ಎಲ್ರಿಗೂ ವಾಯ್ಸ್ ಮಾಡುವಂಥ ಒಂದು ಅಧಿಕಾರ ಇದೆ ಅಲ್ಲಿ ಎಲ್ಲರಿಗೂ ವಾಯ್ಸ್ ಮಾಡುವಂಥ ಅಧಿಕಾರ ಇಲ್ಲ ಸೊ ನಾವು ಕ್ಯಾಡರ್ ಕ್ಯಾಡರ್ ಬೇಸ್ ಪಕ್ಷವಾಗಿ ಬೆಳೆದಾಗ ಪೋಷ ಹಂತಕ್ಕೆ ಹೋಗಲಿಕ್ಕೆ ಆಗುತ್ತೆ ಯಾಕಂದರೆ ನಾವು ನಮ್ಮಲ್ಲಿ ಇರುವಂಥವ್ರು ಎಲ್ಲರೂ ತುಂಬ ಬಡವರು ಅಂಥವರೆಲ್ಲ ಇರುವುದರಿಂದ ಪೋರ್ ಕ್ಯಾಟಗರಿ ತುಂಬ ಇರುವುದರಿಂದ ನಮಗೆ ಆ ಮಾಸ್ ಬೇಸ್ ಪಕ್ಷವಾಗಿ ಇನ್ನೂ ಬೆಳೆಯಲಿಕ್ಕೆ ನಮ್ಮ ಕ್ಯಾಡರ್ ಬೇಸ್ ಪಕ್ಷವಾಗಿ ಇನ್ನೂ ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ ರಾಹುಲ್ ಗಾಂಧಿ ಅವರು ಸ್ವಲ್ಪ ಪ್ರಯತ್ನ ಪಟ್ಟರು ಅದನ್ನು ಮಾಡಲಿಕ್ಕೆ ಆದರೂ ಅದು ತುಂಬ ಸಕ್ಸಸ್ಫುಲ್ ಆಗಲಿಲ್ಲ ಸೊ ಮುಂದಿನ ದಿನಗಳಲ್ಲಿ ನಾವು ಕ್ಯಾಡರ್ ಬೇಸ್ ಪಕ್ಷವಾಗಿ ಬೆಳೆದಾಗ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರು ತುಂಬಾ ವರ್ಷ ತಕೊಂಡಿದ್ದಾರೆ ಈ ಕ್ಯಾಡರ್ ಬೇಸ್ ಅಪ್ ಮಾಡಿ ತುಂಬಾ ವರ್ಷಗಳನ್ನ ತಗೊಂಡಿದ್ದಾರೆ ಸೊ ನಾವು ಆ ಕ್ಯಾಡರ್ ನಾವು ಬೆಳಿಬೇಕಾಗಿದೆ ಕಾಂಗ್ರೆಸ್ನವರು ಬೆಳೀಬೇಕಾಗಿದೆ ಅದು ಬೆಳೆದಾಗ ಒಂದ್ ರೀತಿಯಲ್ಲಿ ಇದು ಸರಿ ಹೋಗಬಹುದು ಅಂತ ಒಂದು ಆಸೆ ಹಾಗಾದ್ರೆ ಈಗ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಮೂಲ ಗುಂಪಾದವರು ಕೂಡ ಇದ್ದಾರೆ ಈ ಬಗ್ಗೆ ತಾವು ಅದು ಅವರು ಅವರು ನಾನು ಏನ್ ಹೇಳುವಂತಿಲ್ಲ ಪಕ್ಷದಿಂದ ಹೊರಗೆ ಹೋಗಿದ್ದಾರೆ ಏನೋ ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಂಡು ಹೋಗಿದ್ದಾರೆ ಹೋಗಿ ಬಹುಶಃ ಏನೋ ಒಂದು ಹೊತ್ತಿನ ಸಿಟ್ಟಿಗೆ ಅವರು ಹೋಗಿದ್ದಾರೆ ಆದ್ರೆ ಅಲ್ಲಿ ಹೋಗಿ ಏನೂ ಅವರಿಗೆ ರೆಕಗ್ನಿಷನ್ ಸಿಗದಾಗ ಬೇಜಾರಾಗೋದು ಸ್ವಾಭಾವಿಕ ನಾವೇನು ಹೇಳಲಿಕ್ಕೆ ಅವರು ಮಾಡಿದ್ದು ಅವರು ಅನುಭವಿಸ್ತಾ ಇದ್ದಾರೆ ಅಷ್ಟೇ ಅವರ ಮನವೊಲಿಸುವ ಹೋಗೋ ಮೊದಲು ಯಾರು ಹೋದ್ರು ಹೋಗಿದ್ರು ಕೂಡ ನಮ್ಗೆ ಮೊದಲು ಸೂಚನೆಗಳಿದ್ರೆ ಖಂಡಿತ ಪ್ರತಿಯೊಬ್ಬರ ಬಗ್ಗೆ ಪ್ರಯತ್ನಗಳಾಗಿದೆ ಅದನ್ನು ಮೀರಿ ಹೋದಿದ್ರೆ ನಾವೇ ಪ್ರತಿಯೊಬ್ಬರಿಗೂ ಅವರದೇ ಆದ ಇಂಡಿಪೆಂಡೆನ್ಸ್ ಇದೆ ಅವ್ರದ್ದೇ ಆದ ಸ್ವಾತಂತ್ರ್ಯ ಇದೆ ಅವ್ರದ್ದೇ ಆದ ಥಿಂಕಿಂಗ್ ಇದೆ ಹೋದವರು ಸಾಧಾರಣ ಮಟ್ಟಿಗೆ ಎಲ್ಲರೂ ಕೂಡ ಒಂದು ಸ್ಥಾನದಲ್ಲಿ ಇದ್ದವರೇ ಹೋಗಿದ್ದಾರೆ ಹಾಗಿರುವಾಗ ಅದು ಅವ್ರ ಇಚ್ಛೆ ಅಲ್ವಾ ಅವರ ತೀರ್ಮಾನ ಅಲ್ವಾ ಹಾಗಾದ್ರೆ ನೀವೇನು ಹೇಳೋದು ಈಗ ಸೂಚನೆ ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೂಚನೆ ಕೊಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತ ಅಂತ ಇಲ್ಲ ಸೂಚನೆ ಕೊಟ್ಟವರಿಗೆ ನಾವು ಹೇಳಿದ್ದೇವೆ ನಮ್ಗೆ ನಮ್ಗೆ ನಮ್ಮ ಗಮನಕ್ಕೆ ಬಂದಾಗ ಕನ್ವಿನ್ಸ್ ಮಾಡುವಂತ ಪ್ರಯತ್ನಗಳಾಗಿದೆ ಅದನ್ನು ಮೀರಿ ಹೋದಾಗ ನಾವ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾದ್ರೆ ಇದೊಂದು ಘಟನೆಗೆ ಕಾಂಗ್ರೆಸ್ ನ ಒಗ್ಗಟ್ಟಿನ ಕೊರತೆ ಅಂತ ಹೇಳ್ಬಹುದು ಅದು ಎಲ್ಲದರಲ್ಲೂ ಇದೆ ನಾವು ಕಾಂಗ್ರೆಸ್ ಅಂತಲೇ ಹೇಳೋದಿಲ್ಲ ಈಗ ಕೆಲವು ಕಡೆ ಓಕೆ ಕರಾವಳಿ ಭಾಗದಲ್ಲಿ ನಾನು ಹಣದ ವಿಚಾರದಲ್ಲಿ ಹೋಗಿದ್ದಾರೆ ಅಂತ ಹೇಳೋದಿಲ್ಲ ಆದ್ರೆ ಬೇರೆ ಕಡೆಯಲ್ಲಿ ಅಂತ ಒಂದ್ ರೀತಿಯಲ್ಲಿ ಖರೀದಿ ನಾವು ರಾಜ್ಯದ ಬಗ್ಗೆ ನಾವು ಮಾತಾಡೋದಿದ್ರೆ ಅಧಿಕಾರಕ್ಕೆ ಬರಬೇಕಿದ್ರೆ ಹಣ ಕೊಟ್ಟು ಒಂದ ರೀತಿಯಲ್ಲಿ ಖರೀದಿ ಮಾಡ್ಕೊಂಡು ಸರ್ಕಾರ ನಡೆಸಿದ್ದಾರೆ ಇದು ಬಿಜೆಪಿ ಅಲ್ಲಿ ಇದೆಯಲ್ಲದು ಸಾಧ್ಯ ಆದರೆ ಕಾಂಗ್ರೆಸ್ ಅಲ್ಲಿ ಅದು ಸಾಧ್ಯ ಆಗತ್ತೇ ಇಲ್ಲ ಕಾಂಗ್ರೆಸ್ ಅಲ್ಲಿ ತಂದೆ ಆದ ಒಂದು ಸಿದ್ಧಾಂತಗಳಿದೆ ಆ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಬದ್ಧ ಇದೆ ಏನು निरीಕ್ಷಕಗಳು ಇಲ್ಲದ ಯಾರಾದರೂ ಬರೋದಿದ್ರೆ ಅವರಿಗೆ ವೆಲ್ಕಮ್ ಇದೆ ಇಲ್ಲ ಅಂತ ಹೇಳೋದಲ್ಲ ವೆಲ್ಕಮ್ ಇದೆ ಆ ರೀತಿ ಇದೆ ಆದರೆ ಕರಾವಳಿ ಭಾಗದಲ್ಲಿ ಏನು ಮಾಡೋಣ ಬುದ್ಧಿವಂತರು ಬುದ್ಧಿವಂತ ಜಿಲ್ಲೆ ಬುದ್ಧಿವಂತಿಕೆ ಜಾಸ್ತಿ ಆಗಿದೆ ಬುದ್ಧಿವಂತಿಗೆ ಜಾಸ್ತಿ ಆಗಿದೆ ಮೇಡಂ ನಾನು ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ರಾಜಕೀಯ ನಾಯಕರುಗಳ ಹೆಸರನ್ನು ಹೇಳ್ತೇನೆ ಅವರ ಬಗ್ಗೆ ನೀವು ಹೇಳಬೇಕಾಗ್ತದೆ ಇಂದಿರಾ ಗಾಂಧಿ ಉಕ್ಕಿನ ಮಹಿಳೆ ಸೋನಿಯಾ ಗಾಂಧಿ ತ್ಯಾಗಮಯಿ ತ್ಯಾಗಮಯಿ ಪ್ರಿಯಾಂಕಾ ಗಾಂಧಿ ಚಾರ್ಮಿಂಗ್ ಲೇಡಿ ಸುಷ್ಮಾ ಸ್ವರಾಜ್ ದನಿಗಳ ಮಾತೆ ನಿರ್ಮಲಾ ಸೀತಾರಾಮನ್ ಡಮ್ಮಿ ಫೈನಾನ್ಸ್ ಮಿನಿಸ್ಟರ್ ಮೇನಕಾ ಗಾಂಧಿ ಪ್ರಾಣಿ ಪ್ರಿಯೆ ನಳಿನ್ ಕುಮಾರ್ ಕಟೀಲ್ ರಿಯಾಲಿಟಿ ಇಲ್ಲದ ಮಾತು ಮಾತುಗಳನ್ನು ಮುಜುಗರ ಇಲ್ಲದಂತೆ ಮಾತಾಡುವಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ದಿಟ್ಟ ನಾಯಕತ್ವ ಉತ್ತಮ ಸಂಘಟಕ ಪ್ರಮೋದ್ ಮಧ್ವರಾಜ್ ಸೆಲ್ಫ್ ಮೇಡ್ ಮ್ಯಾನ್ ವಿನಯ್ ಕುಮಾರ್ ಸೋರಕೆ ಸ್ನೇಹಮಯಿ ಉತ್ತಮ ಸಂಘಟಕ ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಪುನಃ ಕಾಂಗ್ರೆಸ್ಗೆ ಬರ್ತಾರ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ತಾವೇನು ಹೇಳ್ತೀರಾ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡುವಂತಿಲ್ಲ ಯಾಕಂದ್ರೆ ಅವರ ಮೇಲೆ ಬಿಟ್ಟಂತ ವಿಚಾರ ಅವರು ಕಾಂಗ್ರೆಸ್ ನಲ್ಲಿ ಇದ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿದ್ದಾರೆ ಈ ಹೊತ್ತಲ್ಲಿ ಬರ್ತಾರ ಬರೋದಿಲ್ವಾ ಅದು ನಮ್ಮ ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಮತ್ತು ಅವರಿಗೆ ಬಿಟ್ಟ ವಿಚಾರ ಬಹುಶಃ ಅದ್ರ ಬಗ್ಗೆ ನಾನು ತುಂಬಾ ಕಮೆಂಟ್ ಮಾಡುವಂತಿಲ್ಲ ಅವರ ಬೆಂಬಲಿಗರ ಪ್ರಕಾರ ಏನಂತ ಹೇಳಿದ್ರೆ ಕಾಂಗ್ರೆಸ್ ಇಂದ ಉಚ್ಚಟಿಸಲಾಗಿತ್ತು ಅನ್ನುವಂಥದ್ದು ಸೊ ಇದಕ್ಕೆ ನೀವು ಏನು ಹೇಳ್ತೀರಾ ಉಚ್ಚಟಿಸಲಾಗಿತ್ತು ಅದನ್ನು ಒಪ್ತಾ ಇಲ್ಲ ನಾನು ಮೋಸ್ಟ್ಲಿ ಬೆಂಬಲಿಗರು ಹೇಳ್ತಾರೆ ಬೆಂಬಲಿಗರು ಮಾತಾಡ್ತಾ ಇರ್ಬೋದು ಆದರೆ ಖಂಡಿತ ಉಚ್ಚಟನೆ ಅವರನ್ನು ಮಾಡಿಲ್ಲ ಅವ್ರಿಗೆಲ್ಲೋ ಅವರ ಮಾತಿಗೆ ಸ್ವಲ್ಪ ಮನ್ನಣೆ ಸಿಗ್ಲಿಲ್ಲ ಅಂತ ಅನ್ಸ್ಕೊಂಡೋದಾಗ ಸ್ವಲ್ಪ ಬೇಜಾರಾಗಿ ಅವರು ಹೋಗಿದ್ದಾರೆ ಬಟ್ ನನ್ನ ಪ್ರಕಾರ ಅವರು ಇಲ್ಲಿ ಉಳಿಬೇಕಿತ್ತು ನಾನು ಯಾವತ್ತೂ ಅದನ್ನು ಮಾತಾಡೋದಿದೆ ಅವರಿಗೆ ಪಕ್ಷದಲ್ಲಿ ಸಂಘಟನೆ ಮಾಡಿಕೊಂಡು ಎತ್ತರಕ್ಕೆ ಬೆಳೀಲಿಕ್ಕೆ ಅವಕಾಶಗಳಿತ್ತು ಅದನ್ನು ಬಳಸ್ಕೊಳ್ಬೇಕಿತ್ತು ಯಾಕಂದರೆ ಅವರೊಬ್ಬರು ಒಳ್ಳೆ ರಾಜಕಾರಣಿ ಅಂತ ಹೆಸರು ಪಡೆದವರು ಅವರು ಈ ರೀತಿ ಪಕ್ಷ ಬದಲಾವಣೆ ಮಾಡುವಂಥದ್ದು ಅವರ ಮಟ್ಟಿಗೂ ಒಳ್ಳೆದಿರಲಿಲ್ಲ ಅದು ಅವರು ಆ ತೀರ್ಮಾನ ಯಾಕೆ ತಕ್ಕೊಂಡ್ರೆ ಗೊತ್ತಿಲ್ಲ ಸೊ ಹಾಗಿರುವಾಗ ಈಗ ಬರುವಂಥದ್ದು ಅಥವಾ ಬರದೇ ಇರುವಂಥದ್ದು ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟದ್ದು ಮತ್ತು ಅವರಿಗೆ ಬಿಟ್ಟಂತ ವಿಚಾರ ಇನ್ನು ಕಾರ್ಕಳದ ವಿಚಾರದ ಬಗ್ಗೆ ನಾವು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ಸಿಗುವಂತ ಚಾನ್ಸಸ್ ಇದೆಯಾ ಅವರು ಬಹುಶಃ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಭಾವಿಸ್ತೇನೆ ಅಪ್ಲಿಕೇಶನ್ ಹಾಕದೇ ಕೊಡ್ತೇನೆ ಕೆಲವರಿಗೆ ಸಿಕ್ಕಿ ಸಿಗಲಿಕ್ಕೆ ಸಾಕು ಎಂಬ ಮಾತನ್ನು ಹೇಳಿದ್ದಾರೆ ಅದರಲ್ಲಿ ನಾನೇನು ಹೇಳುವಂತಿಲ್ಲ ಸಿಗಲಿಕ್ಕೂ ಸಿಗದಿರ್ಲಿಕ್ಕೂ ಸಾಧ್ಯತೆ ಇದೆ ಅದನ್ನು ಉಲ್ಲೇಖ ಮಾಡ್ಲಿಕ್ಕೆ ಟಿಕೆಟ್ ಬಗ್ಗೆ ಏನು ಗೊತ್ತಾಗುದಿಲ್ಲ ಹೈಕಮಾಂಡ್ ರಾಜಕೀಯದಲ್ಲಿ ಜಾತಿ ರಾಜಕೀಯ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ತುಂಬಾ ಕೆಲಸ ಮಾಡ್ತಾ ಇದೆ ಅದೇ ಬೇಜಾರಾಗ್ತಾ ಇದೆ ಹಾಗ ಇಷ್ಟು ಇಷ್ಟು ವರ್ಷಗಳಲ್ಲಿ ಆಗ್ಲಿಲ್ಲ ಬಹುಶಃ ಎಲ್ರೂ ಸಮಾನರು ಜಾತ್ಯತೀತ ರಾಷ್ಟ್ರ ನಮ್ದು ನಮ್ಮ ಸಂವಿಧಾನದ ಪೀಠಿಕೆಯಲ್ಲೇ ಬರೆದಂಥ ಪ್ರಮುಖ ವಿಚಾರ ಅಂತ ಹೇಳಿದರೆ ಜಾತ್ಯಾತೀತತೆ ಸೊ ಈ ನೆಲೆಯಲ್ಲಿ ದೇಶ ಕಟ್ಟಬೇಕಾದವರು ಇತ್ತೀಚಿನ ದಿನಗಳಲ್ಲಿ ಜಾತಿಯಲ್ಲಿ ನಾವು ವಿಭಜನೆ ಆಗ್ತಾ ಇದ್ದೇವೆ ರಾಜಕೀಯ ಮಾತ್ರ ಅಲ್ಲ ಜಾತಿ ಜಾತಿಗಳ ನಡುವೆ ಒಂದು ರೀತಿಯಲ್ಲಿ ವೈರತ್ವ ಹುಡ್ತಾ ಇದೆ ಇದು ಬಹುಶಃ ಮುಂದಿನ ಪೀಳಿಗೆಗಂತೂ ಇದು ಮಾರಕ ಅಂತ ನಾನು ಹೇಳ್ತೇನೆ ಇದು ಖಂಡಿತ ದೇಶದ ಬೆಳವಣಿಗೆಗೂ ಒಳ್ಳೆಯದಲ್ಲ ಮನುಷ್ಯರ ಒಂದು ರೀತಿಯಲ್ಲಿ ಅವರ ಪ್ರೀತಿ ಪ್ರೀತಿ ಬದುಕು ಈಗ ಒಳ್ಳೇದಲ್ಲ ಇದು ಆಗಬಾರದು ಇದು ಎಲ್ಲಾದ್ರೂ ಜನ ಸ್ವಲ್ಪ ಆಲೋಚನೆ ಮಾಡಬೇಕು ಈ ನಿಟ್ಟಿನಲ್ಲಿ ಸ್ವಲ್ಪ ಆದ್ರೂ ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ನನ್ನ ಕರೆ ಕೂಡ ಈ ಮೂಲಕ ತಮ್ಮ ಪ್ರಕಾರ ಜಾತಿ ಹಣ ರಾಜಕೀಯದಲ್ಲಿ ಸೇವೆನು ಇದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅದು ಪ್ರಮುಖ ಪಾತ್ರವ ಅದೇ ಮುಖ್ಯ ಅಂತ ಹೇಳೋದಿಲ್ಲ ಅದು ಮುಖ್ಯ ಇದೆ ಹಣನೂ ತುಂಬಾ ಮುಖ್ಯ ಇದೆ ಜಾತಿ ಕೂಡ ಕೆಲಸ ಮಾಡ್ತಾ ಇದೆ ಅದರ ಜೊತೆ ಸರ್ವಿಸ್ ಕೂಡ ಇದೆ ಸರ್ವಿಸ್ ಕೂಡ ಏನು ಕೆಲಸ ಒಂದು ಕಡೆ ಜಾತಿ ಮತ್ತೆ ಹಣ ಹಣ ಫಸ್ಟ್ ಪ್ಲೇಸ್ ಜಾತಿ ಸೆಕೆಂಡ್ ಪ್ಲೇಸ್ ತಗೊಳ್ತಾ ಇದೆ ಇದು ಯಾವಾಗ ಹೋಗ್ಬಹುದು ಜನ ಅರ್ಥ ಮಾಡ್ಕೊಳ್ಬೇಕು ಮೊದ್ಲು ಇರ್ಲಿಲ್ಲ ಬಹುಶಃ ನಮ್ಮ ಸ್ವಲ್ಪ ವರ್ಷಗಳ ಹಿಂದೆ ನನ್ನ ಪ್ರಥಮ ಚುನಾವಣೆಗಳೆಲ್ಲ ಕಂಡಾಗ ಬಹುಶಃ ಇದು ಯಾವ್ದೂ ಇರ್ಲಿಲ್ಲ ಜಾತಿಯ ಪ್ರಶ್ನೆಗಳೇ ಇದ್ದಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಇದು ಬಂದಿದೆ ಇದು 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 ಒಂದು ರೀತಿಯ ಜಾತಿಯ ವಿಭಜನೆ ಇತ್ತೀಚಿನ ಈ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಇದು ಆಗ್ತಾ ಇದೆ ಪ್ರಮುಖವಾಗಿ ಬಿಜೆಪಿ ಅದೇ ವಿಚಾರಗಳನ್ನು ತಕೊಂಡು ಮುಂದೆ ಬರ್ತಾ ಇದೆ ಸೊ ಅದು ಸರಿ ಅಲ್ಲ ಜನ ಆದ್ರೂ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಅವರು ಅವರ ರಾಜಕೀಯ ಒಂದು ಬೆಳವಣಿಗೆಗೋಸ್ಕರ ಮಾಡ್ತಾ ಇರ್ಬೋದು ಆದ್ರೆ ಅದು ಜನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಈ ವೋಟಿಂಗ್ ಅಸ್ತ್ರ ಇರುವಂತ ಜನರ ಕೈಯಲ್ಲಿ ಜನ ಆಲೋಚನೆ ಮಾಡಿದ್ರೆ ಏನನ್ನೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಯಾರನ್ನು ಯಾರ ಅಧಿಕಾರವನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಇದು ಸರಿಯಲ್ಲ ಸರಿಯಾದ ವ್ಯವಸ್ಥೆ ಅಲ್ಲ ನಾವೆಲ್ಲರೂ ಪ್ರೀತಿಯಿಂದ ಬದುಕಬೇಕು ಕೊರೋನಾ ಬಂತು ಆ ಕೊರೋನಾದ ಟೈಮಲ್ಲಿ ಯಾರೂ ಇರಲಿಲ್ಲ ಯಾವ ಜಾತಿಗಳ ಸಮಸ್ಯೆಗಳಿರಲಿಲ್ಲ ಕಷ್ಟದಲ್ಲಿದ್ದವರಿಗೆ ಎಲ್ಲ ಜಾತಿಯವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಜಾತಿಯವರು ಆ ಹೆಣಗಳಿಗಿರ್ಬೋದು ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಒಂದು ಜಾತಿಯವ್ರಾದ್ರೆ ಇನ್ನೊಂದು ಜಾತಿಯವರು ಆ ಜಾತಿಯವ್ರಿಗಿಂತ ಇನ್ನೊಂದು ಜಾತಿಯವರು ಹೆಚ್ಚು ಸಹಾಯ ಮಾಡಿದ್ದಾರೆ ಸೊ ಈ ವ್ಯವಸ್ಥೆ ಮುಂದುವರಿಯಬೇಕು ಈ ಜಾತಿ ವ್ಯವಸ್ಥೆ ಮುಂದೆ ಮಾತ್ರ ಅರ್ಥ ಸಾಧ್ಯ ಬೇರೆ ಯಾರು ರಾಜಕೀಯ ವ್ಯಕ್ತಿಗಳು ಇದನ್ನು ಮಾಡಿಯೇ ಮಾಡ್ತಾರೆ ಯಾಕಂದ್ರೆ ಅದು ಧ್ರುವೀಕರಣ ಆಗ್ತಾ ಇದೆ ಆಗ್ಬಾರ್ದು ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಭಾಗದ ಬಗ್ಗೆ ನಾನು ಮಾತನಾಡುವುದಾದ್ರೆ ಕರಾವಳಿಯಲ್ಲಿ ಹಿಂದುತ್ವದ ಅಲೆ ತುಂಬಾ ಜೋರಾಗಿದೆ ನನಗೂ ಗೊತ್ತು ನಿಮಗೂ ಗೊತ್ತು ಎಲ್ಲರಿಗೂ ಕೂಡ ಗೊತ್ತು ಸೊ ಇದನ್ನ ನೀವು ಹೇಗೆ ಎದುರಿಸ್ತೀರಿ ಮುಂದಿನ ಚುನಾವಣೆಯಲ್ಲಿ ಈ ಚುನಾವಣೆಗೆ ನಮಗೆ ದೊಡ್ಡ ಅಸ್ತ್ರ ಅಂತ ಹೇಳಿದ್ರೆ ಅದಕ್ಕಿಂತ ಮಿಗಿಲಾಗಿ ಜಾತಿ ರಾಜಕಾರಣಕ್ಕಿಂತ ಮಿಗಿಲಾಗಿ ಅವರ ಆಡಳಿತದ ಫ ವೈಫಲ್ಯಗಳು ಜನ ಅರಿತಾ ಇದ್ದಾರೆ ಜನ ಸಫರ್ ಆಗ್ತಾ ಇದ್ದಾರೆ ಜನ ಒಂದು ರೀತಿಯಲ್ಲಿ ಬೇಸತ್ತಿದ್ದಾರೆ ತುಂಬ ಜನ ಮಾತಾಡ್ತಾರೆ ಎಷ್ಟೋ ಜನ ಅವರು ಜೀವನ ಮಾಡಲಿಕ್ಕೆ ಕಷ್ಟ ಆ ರೀತಿಯಲ್ಲಿ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆರ್ಥಿಕವಾಗಿ ಅವರು ತುಂಬಾ ಕುಗ್ಗಿದ್ದಾರೆ ಮತ್ತು ಅವರು ಇನ್ನೊಂದು ಹೇಳೋದಿದ್ರೆ ಅವರು ಸುಮಾರು ಬಹುಶಃ ಇನ್ನೂರ ಮುನ್ನೂರು ಚಿಲ್ಲರೆ ಪ್ರಣಾಳಿಕೆಯಲ್ಲಿ ಅವರ ಘೋಷಣೆಗಳನ್ನು ಮಾಡಿದ್ರು ಅದರಲ್ಲಿ ಇನ್ನೂ ಕೂಡ ಒಂದು ನೂರು ಮೂವತ್ತೆರಡರಷ್ಟು ಘೋಷಣೆಗಳು ಇನ್ನೂ ಈಡಿರಲಿಲ್ಲ ಯಾವುದೇ ಘೋಷಣೆಗಳು ಈಡಿರಲಿಲ್ಲ ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಇವತ್ತು ಪುನಃ ಬಜೆಟ್ ಬಂದಿದೆ ಏನು ಅವರು ಪ್ರಣಾಳಿಕೆಯಲ್ಲಿ ಪ್ರಾಮಿಸ್ ಮಾಡಿದ್ರು ಅದನ್ನು ಯಾವುದನ್ನು ಮಾಡಿಲ್ಲ ಅದು ಒಂದು ಕಡೆ ಆದರೆ ಜನರಿಂದ ಟ್ಯಾಕ್ಸ್ ಹಣ ಜಿ ಎಸ್ ಟಿ ಇನ್ಯಾವುದ್ರ ಮೂಲಕ ಒಂದು ರೀತಿಯಲ್ಲಿ ಜನರ ಜನರನ್ನು ಜನರ ಮೇಲೆ ಇನ್ನೂ ದೊಡ್ಡ ಹೊರೆ ಹಾಕ್ತಾ ಇದ್ದಾರೆ ಎಲ್ಲದರ ಬೆಲೆ ಬೆಲೆ ಏರಿಕೆ ಆಗಿದೆ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆ ಆಗಿದೆ ಜನರು ಜನರಿಗೆ ಯುವಕರಿಗೆ ಕೆಲಸಗಳು ಸಿಗ್ತಾ ಇಲ್ಲ ಈ ರೀತಿಯ ಒಂದು ಸಮಸ್ಯೆಗಳಲ್ಲಿ ಜನ ತುಂಬಾ ಕಷ್ಟದಲ್ಲಿರುವಾಗ ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಈ ಬಾರಿ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಇಲ್ಲ ನಾವು ಸರ್ಕಾರ ಬದಲಾವಣೆ ಮಾಡಬೇಕು ಏನಾದರೂ ಬದಲಾವಣೆ ಮಾಡದೆ ಹೋದ್ರೆ ನಾವೇ ಸಮಸ್ಯೆಯಲ್ಲಿ ಬೀಳ್ತಾ ಎಂಬ ಬೀಳ್ತೇವೆ ಎಂಬ ಬಗ್ಗೆ ಒಂದು ರೀತಿಯಲ್ಲಿ ಜನ ಆಡ್ಕೊಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಕೂಡ ತುಂಬಾ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಕೂಡ ಈಗಾಗಲೇ ಒಂದು ಎರಡು ಪ್ರಣಾಳಿಕೆಯ ಎರಡು ಪ್ರಮುಖ ವಿಚಾರಗಳನ್ನು ಈಗಾಗಲೇ ಘೋಷಣೆ ಮಾಡಿದೆ ಒಂದು ಇನ್ನೂರು ಯೂನಿಟ್ ಉಚಿತ ಫ್ರೀ ಪ್ರತಿ ಮನೆಗಳಿಗೆ ಕೊಡುವಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅದರ ಜೊತೆ ಎರಡು ಸಾವಿರ ರೂಪಾಯಿ ಪ್ರತಿ ಕುಟುಂಬದ ಪ್ರತಿ ಯಜಮಾನಿ ಮಹಿಳೆಗೆ ಮಾಸಿಕವಾಗಿ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಸೊ ಇದು ಎರಡು ಯೋಜನೆಗಳು ಬಂದಾಗ ಎರಡು ಯೋಜನೆಗಳು ಪ್ರತಿಯೊಬ್ಬರ ಕೈ ಸೇರುವುದಿದ್ದರೆ ಬಹುಶಃ ಜನ ಕಾಂಗ್ರೆಸ್ ಪರ ಈ ಬಾರಿ ಇದನ್ನು ಮೀರಿ ನಿಲ್ಲಬಹುದು ಎಂಬ ನಿರೀಕ್ಷೆ ಇದೆ ಓಕೆ ಈಗ ಚುನಾವಣೆ ಬಂತಂದಾಗ ಉಚಿತ ಬಾಗಿಗಳ ಸುರಿಮಳೆಯೇ ಬರ್ತದೆ ನಿಮ್ಮದು ಒಂದು ಹೇಳಿ ದ್ರಹಲಕ್ಷ್ಮಿ ಅಂತ ಹೇಳ್ತೀರಿ ಬಜೆಟ್ ಅಲ್ಲಿ ಒಂದಾಯ್ತು ಗ್ರಹಣೀಲ ಶಕ್ತಿ ಅಂತ ಹೇಳಿ ಸೊ ಚುನಾವಣೆ ಬಂದಾಗ ಜನರಿಗೆ ಇದನ್ನ ಒಂದೇ ಹೇಳಿ ಮರಳು ಮಾಡ್ತಾರ ಉಚಿತ ಬಾಗಿ ಕೊಡ್ತೇವೆ ಉಚಿತ ಭಾಗ್ಯ ಕೊಡ್ತೇವೆ ಅಂತ ಹೇಳಿ ಬಹುಶಃ ನಮ್ಮ ಘೋಷಣೆಗಳು ಬರೀ ಚುನಾವಣೆ ಬಂದಾಗ ಮಾತ್ರ ಅಲ್ಲ ಇದರ ಹಿಂದೆ ತುಂಬಾ ಸರ್ವೆ ನಡೆದಿದೆ ಹಾಗೆಲ್ಲ ಪ್ರಣಾಳಿಕೆಯನ್ನು ಕರೆಕ್ಟ್ ಅದನ್ನು ನಾನು ಹೇಳ್ತೇನೆ ನಮ್ಮ ಸರ್ಕಾರ ಇದ್ದಾಗ ಸುಮಾರು ನೂರ ಅರವತ್ತ ಎಂಟು ಪ್ರಾಮಿಸ್ಗಳನ್ನು ಕೊಟ್ಟಿತ್ತು ಪ್ರಣಾಳಿಕೆಯಲ್ಲಿ ಆ ನೂರ ಎಂಟನ್ನು ಮಾಡಿ ಹೆಚ್ಚುವರಿಯಾಗಿ ಸುಮಾರು ಮೂವತ್ತು ಹೆಚ್ಚುವರಿ ವಿಚಾರಗಳನ್ನು ಹೆಚ್ಚುವರಿ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯವರ ಸರ್ಕಾರ ಕೊಟ್ಟಿದೆ ಬಹುಶಃ ಇದನ್ನು ಯಾರು ಕೇಳಬಹುದು ಈಗ ಈಗ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಕೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರಕ್ಕೆ ನೀವ್ ಏನು ಘೋಷಣೆ ಮಾಡಿದ್ದೀರಿ ನಿಮ್ಮ ರಿಪೋರ್ಟ್ ಕಾರ್ಡ್ ಕೊಡಿ ನೀವು ಎಷ್ಟು ಕೆಲಸ ಮಾಡಿದ್ದೀರಿ ನಿಮ್ಮ ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಅದನ್ನು ಅವರು ಕೊಡಬೇಕಾಗತ್ತೆ ಮತ್ತೆ ನಮ್ಮ ಪ್ರಾಮಿಸಸ್ ಏನು ಮಾಡಿದ್ದೇವೆ ನಾವು ನಾವು ಏನಾದ್ರೂ ಈಗ ಪ್ರಾಮಿಸ್ ಮಾಡಿದ್ರೆ ಅದನ್ನು ಮಾಡ್ತೇವೆ ಎಂಬುದಕ್ಕೆ ಈ ಹಿಂದೆ ಕೊಟ್ಟ ಆಡಳಿತ ಸಿದ್ದರಾಮಯ್ಯ ಅವರು ಬಂದಾಗ ಕೊಟ್ಟ ಆಡಳಿತ ಏನಿದೆ ಅದೇ ಸಾಕ್ಷಿ ಪ್ರತಿಯೊಂದು ಪ್ರಣಾಳಿಕೆಯಲ್ಲಿ ಬಂದ ಇದ್ದ ವಿಚಾರವನ್ನು ಅನ್ನಭಾಗ್ಯದ ಬಗ್ಗೆ ತುಂಬ ಕಮೆಂಟ್ ಮಾಡಿದರು ಅವರು ಬಂದು ಸಿದ್ದರಾಮಯ್ಯರವರು ಅಧಿಕಾರಕ್ಕೆ ಬಂದು ಅರ್ಧ ಗಂಟೆಯಲ್ಲಿ ಘೋಷಣೆ ಮಾಡಿದಂಥ ಕಾರ್ಯಕ್ರಮ ಅನ್ನಭಾಗ್ಯ ಕೊರೋನಾದ ಸಮಯದಲ್ಲಿ ಒಂದು ವೇಳೆ ಜನ ಇವತ್ತು ಆದರೆ ಅದೇ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಅವರು ಬದುಕು ಅವರ ಜೀವನವನ್ನು ಏನು ತುಂಬಾ ಸಮಸ್ಯೆ ಇಲ್ಲದೆ ಎದುರಿಸುವಂತಾದದ್ದಿದ್ರೆ ಅದಕ್ಕೆ ಅನ್ನಭಾಗ್ಯ ಕಾರಣ ಬಹುಶಃ ಇಂಥ ಎಲ್ಲ ಯೋಜನೆಗಳು ತುಂಬಾ ಸಮರ್ಪ ಸಮರ್ಪಕವಾಗಿ ಕಾರ್ಯಗತ ಆಗಿದೆ ಸೊ ಆ ಭರವಸೆ ನಾವು ಜನರಿಗೂ ಇದೆ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಲ್ಲ ಯೋಜನೆಗಳನ್ನು ಅಥವಾ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಅದು ಎಲ್ಲದನ್ನು ಈಡೇರಿಸಿದ್ದಾರೆ ಸೊ ಮುಂದಿನ ಅವಧಿ ಕೂಡ ಅವರು ಈಡೇರಿಸಬಹುದು ಎಂಬ ಆ ನಿರೀಕ್ಷೆಗಳಿರುತ್ತೆ ಮತ್ತು ಇದನ್ನು ಕೊಡಬೇಕಿದ್ರು ಕೂಡ ಸುಮಾರು ಸರ್ವೆಗಳು ನಡೆದಿದೆ ಈಗ ನಮ್ಮ ಮಹಿಳೆಯರಿಗೆ ಘೋಷಣೆ ಮಾಡಿದಂಥ ಕಾರ್ಯಕ್ರಮ ಸುಮಾರು ಮಹಿಳೆಯರ ಹತ್ರ ನಮ್ಮ ಹತ್ರ ವಿಚಾರಗಳನ್ನು ಕೇಳಿದ್ದಾರೆ ಅವರ ಕಷ್ಟಗಳನ್ನು ಕೇಳಿದ್ದಾರೆ ಅದನ್ನು ಕೇಳಿಕೊಂಡು ಮತ್ತು ಆ ತೀರ್ಮಾನವನ್ನು ಪ್ರಿಯಾಂಕಾ ಗಾಂಧಿ ಅವರು ಬಂದ ದಿವಸ ನಾನಾಯಕಿ ಕಾರ್ಯಕ್ರಮದ ದಿವಸ ಆ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಒಂದು ಅಟ್ ಲೀಸ್ಟ್ ಸ್ವಲ್ಪ ಜನರಿಗೆ ಒಂದು ಪ್ರತಿಯೊಂದು ಕುಟುಂಬಕ್ಕೆ ಒಂದು ಮಾಸಿಕವಾಗಿ ಸುಮಾರು ನಾನು ಎನಿಸುದ್ರೆ ವರ್ಷಕ್ಕೆ ಸುಮಾರು ಒಂದು ಸಾವಿರದಷ್ಟು ಅವರಿಗೆ ಆದಾಯ ಆಗುತ್ತೆ ಒಂದು ಕುಟುಂಬಕ್ಕೆ ಸೊ ಅಷ್ಟು ಅವರಿಗೆ ಹೆಲ್ಪ್ ಆಗುತ್ತೆ ಮಾತನ್ನ ಹೇಳಿದ್ರೆ ನಿಮ್ಮ ಪಕ್ಷದವರು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೊಡ್ತೇವೆ ಅಂತ ಹೇಳಿ ಇದು ಸಾಧ್ಯವಾಗುವಂತಹ ಮಾತಾಡೋದು ಇಷ್ಟು ಅದೇ ನಾನು ಹೇಳಿದೆ ಪ್ರಣಾಳಿಕೆಯಲ್ಲಿ ಈ ಹಿಂದೆ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಅದು ಸಾಧ್ಯನಾ ಎಂಬ ಪ್ರಶ್ನೆ ಆಗಲೂ ಇತ್ತು ಅನ್ನಭಾಗ್ಯ ಕೊಟ್ಟಾಗ ಕಾರ್ಯಕ್ರಮ ಕೊಟ್ಟಾಗ ತುಂಬಾ ಎಲ್ಲರೂ ಮಾತಾಡಿಕೊಂಡಿದ್ದಾರೆ ಇದು ಸಾಧ್ಯನಾ ಫ್ರೀ ಆಗಿ ರೇಷನ್ ಕೊಡುವಂತದ್ದು ಸಾಧ್ಯನಾ ಎಂಬ ಪ್ರಶ್ನೆ ಆಗಲೂ ಇತ್ತು ಬಟ್ ಅದನ್ನು ಕಾರ್ಯಗತ ಮಾಡಿದ್ದಾರೆ ಹಾಗಿರುವಾಗ ಈಗ ಒಂದು ವೇಳೆ ನಮ್ಮ ನಾಯಕರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಸೇರಿ ನಮ್ಮ ಎಲ್ಲ ನಾಯಕರುಗಳು ಸೇರಿ ಒಂದು ಚಿಂತನೆ ಮಾಡಿದ್ರೆ ಅದು ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಅವರು ಮಾಡಿದ್ದಾರೆ ಕಾರ್ಯಗತ ಆಗೇ ಆಗತ್ತೆ ಹಾಗಾದ್ರೆ ಆಡಳಿತ ಪಕ್ಷದವರ ಲೋಪದೋಷಗಳನ್ನ ಸರಿಯಾಗಿ ಗುರುತಿಸಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಲ್ಲಿ ನೀವು ಸಫಲರಾಗ್ತೀರಾ ಮುಂದಿನ ಚುನಾವಣೆಯಲ್ಲಿ ಗೆಲ್ತೀರಾ ನೀವು ಜನರಿಗೆ ಇದರ ಬಗ್ಗೆ ಅರಿವನ್ನ ಮೂಡಿಸ್ತೀರಾ ಪ್ರಯತ್ನಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದ ಮೂಲಕ ಇರ್ಬೋದು ಅಥವಾ ನಮ್ಮ ಮಾತುಗಳ ಮೂಲಕ ಇರ್ಬೋದು ಈಗ ಮನೆ ಮನೆಗೆ ಈ ಗ್ಯಾರಂಟಿ ಏನು ಎರಡು ಪ್ರಾಮಿಸಸ್ ಇದೆ ಅದನ್ನು ತಗೊಂಡು ಮನೆ ಮನೆಗೆ ಹೋಗುವಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇದೆ ಆ ಸಂದರ್ಭದಲ್ಲಿ ಜನರಿಗೆ ಅರಿವು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಗೆಲುವು ಕಳೆದ ಬಾರಿಗಿಂತ ಖಂಡಿತ ಈ ಬಾರಿ ಚೆನ್ನಾಗಿದೆ ಚೆನ್ನಾಗಿ ಹೆಚ್ಚು ಸೀಟ್ಗಳು ಬರುತ್ತೆ ಎಂಬ ನಿರೀಕ್ಷೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋದಿಲ್ಲ ಬಟ್ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಗೆಲುವು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎಂಬ ಒಂದು ಒಂದು ಏನ್ ಹೇಳ್ತಾರೆ ಆಶಾಭಾವನೆ ನಮ್ಮಲ್ಲಿದೆ ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಜನರ ಬಳಿ ಹೋಗುವಲ್ಲಿ ಎಡವಿದೆ ಅಂತ ಹೇಳ್ಬಹುದು ನಾನು ಒಪ್ಪುದಿಲ್ಲ ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ ಕೋವಿಡ್ ಬಂದಾಗ ಹೋದದು ಕಾಂಗ್ರೆಸ್ ಜನರ ಬಳಿ ಕಷ್ಟದಲ್ಲಿದ್ದಾಗ ಹೋದದು ಕಾಂಗ್ರೆಸ್ ಜನರ ಬಳಿ ಏನಾದರೂ ಕಷ್ಟದಲ್ಲಿದ್ದರೆ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ಕಾರ್ಯಕರ್ತರು ಜನ ಜನರ ಬಳಿ ಹೋಗ್ತಾರೆ ನೀವೇ ತುಲನೆ ಮಾಡ್ಕೊಳ್ಳಿ ಡಿ ಕೆ ಶಿವಕುಮಾರ್ ಇರ್ಬೋದು ರೈತರ ಬಳಿ ಹೋಗಿ ಅವರ ಅವರು ಕಷ್ಟದಲ್ಲಿರುವಾಗ ಅವರ ಅವರು ಕರಿ ಏನು ಉತ್ಪಾದನೆ ಮಾಡಿದಂತಹ ತರಕಾರಿ ಅವರಿಗೆ ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗದಾಗ ಅದನ್ನು ಖರೀದಿ ಮಾಡಿದರೆ ಅವರಿಗೆ ಸಹಕಾರ ಕೊಟ್ಟವರು ಉಚಿತ ಕಿಟ್ಟನ್ನು ಕೊಟ್ಟು ಸಹಕಾರ ಕೊಟ್ಟವರು ಈ ನಮ್ಮ ಎಂತ ಡೆಡ್ ಬಾಡೀಸನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗದಾಗ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆಂಬ್ಯುಲೆನ್ಸ್ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಮೆಡಿಸಿನ್ ಕೊಡಲಿಕ್ಕೆ ಒಂದು ಕಾರ್ಯಪಡೆನೆ ನಮ್ಮಲ್ಲಿ ಸೃಷ್ಟಿಯಾಗಿತ್ತು ಒಂದು ತುಂಬ ತುಂಬ ಅದು ಅದು ಕಷ್ಟದ ಸಂದರ್ಭದಲ್ಲಿ ಅತೀ ಕಷ್ಟ ಬಹುಶಃ ಜನ ಯಾರು ಇನ್ನೊಬ್ಬರನ್ನು ಮುಟ್ಲಿಕ್ಕೂ ಹೋಗೋದಿಲ್ಲ ಎನ್ನುವಂಥ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಆದರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರದ್ದು ಕೆಲಸ ಮಾಡೋದಿಲ್ಲ ಅಂತಲ್ಲ ಕೆಲಸ ಮಾಡ್ತಾರೆ ಜನರಿಗೂ ಗೊತ್ತು ಸಹಾಯ ಮಾಡ್ತಾರೆ ಕಾಂಗ್ರೆಸ್ನವರೇ ಬರೋದಂತ ಜನರಿಗೂ ಗೊತ್ತು ಆದರೆ ಇದೇ ನೀವು ಹೇಳಿದಾಗೆ ನೀವು ಆ ಜಾತಿ ಏನಿದೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಅದು ಭಾವನಾತ್ಮಕವಾಗಿ ಅವ್ರು ತಗೊಂಡು ಹೋಗೋದ್ರಿಂದ ಅದು ಎಲ್ಲೋ ಒಂದು ಸ್ವಲ್ಪ ಅವರಿಗೆ ಬ್ಲಾಕ್ ಮಾಡ್ತದೆ ಅಂತ ನಾನು ಭಾವಿಸ್ತೇನೆ ಆದರೆ ಜನ ಇನ್ನಾದರೂ ಅದು ಸರಿಯಲ್ಲ ಯಾಕಂದರೆ ಅವರ ಆಡಳಿತವನ್ನು ನೋಡಿದ್ದಾರೆ ಸೊ ಆಗಿರ್ಲಿಕ್ಕೆ ಹೋಗಿ ಅದು ನಮ್ಗೆ ಕಾಂಗ್ರೆಸ್ ಒಳ್ಳೇದು ಅಂತ ಜನ ಭಾವಿಸ್ತಾರೆ ಜನ ಮರಳಿ ಕಾಂಗ್ರೆಸ್ಗೆ ಅಧಿಕಾರ ಕೊಡ್ತಾರೆ ಅಂತ ಭಾವಿಸ್ತೇನೆ ಒಂದಿಷ್ಟು ಜನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಮೋದಿಗೆ ವೋಟ್ ಹಾಕೋದು ಮೋದಿ ಮುಖ ನೋಡಿ ನಾವು ವೋಟ್ ಹಾಕ್ತಿವಿ ಅಂತ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಆ ಮಾತು ಯಾಕೆ ಬರೋದಿಲ್ಲ ಕಾಂಗ್ರೆಸ್ ನಾವು ರಾಹುಲ್ ಗಾಂಧಿಯನ್ನ ನೋಡಿ ವೋಟ್ ಹಾಕ್ತಿವಿ ಪ್ರಿಯಾಂಕಾ ಗಾಂಧಿಯನ್ನ ನೋಡಿ ವೋಟ್ ಹಾಕ್ತಿವಿ ಅನ್ನುವಂತ ಮಾತು ಬರ್ತಾನೆ ಇಲ್ಲ ಅದು ಬರಬಾರ್ದು ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಹೊಂದಿಕೊಂಡು ದೇಶ ಇರಬಾರ್ದು ಬೊ ಮೋದಿಯನ್ನು ಅವರಿಗೆ ಒಂದು ಕೊಟ್ಟು ಓಟ್ ಅವರನ್ನು ಅವರ ಮುಖ ನೋಡಿಕೊಂಡು ಓಟ್ ಹಾಕಿದರು ಇವತ್ತು ಏನು ಆಗ್ತಾ ಇದೆ ರಾಜಕಾರಣ ಎಲ್ಲಿದೆ ಯಾವ ರೀತಿಯಲ್ಲಿದೆ ಯಾವ ರೀತಿಯಲ್ಲಿ ಖರೀದಿ ಆಗ್ತಾಯಿದೆ ಎಲ್ಲ ಕೆಲವೊಂದು ರಾಜ್ಯಗಳಲ್ಲಿ ನೋಡಿ ಅಧಿಕಾರ ಸ್ಪಷ್ಟ ಬಹುಮತ ಅವರಿಗೆ ಕೊಟ್ಟಿಲ್ಲ ಆದರೆ ಹಣದ ವ್ಯವಸ್ಥೆಯಲ್ಲಿ ಅವರು ಏನೋ ಖರೀದಿ ಮಾಡಿಕೊಂಡು ಇದು ರಾಜಕಾರಣನ ಈ ರೀತಿ ರಾಜಕಾರಣ ನಡೀಬೇಕಾ ಇದರಿಂದ ಏನು ಸಾಧನೆ ಮಾಡ್ತಾರೆ ಇದು ಬರೀ ಮೋದಿ ಹೆಸರಲ್ಲಿ ಬಂದದ್ದು ಈ ಒಬ್ಬರ ಹೆಸರಲ್ಲಿ ಬರ್ಲಿಕ್ಕೆ ಕೂಡುದು ಒಂದು ಸಿದ್ಧಾಂತದ ಮೇಲೆ ಬರಬೇಕು ಪಕ್ಷದ ಸಿದ್ಧಾಂತದ ಮೇಲೆ ಯಾರಾದರೂ ಅದಕ್ಕೆ ಅದಕ್ಕೆ ವೋಟ್ ಹಾಕಬೇಕು ಅದಕ್ಕೆ ಬೆಂಬಲಿಸಬೇಕೆ ವಿನಃ ಒಂದು ವ್ಯಕ್ತಿಯನ್ನು ನೋಡಿಕೊಂಡು ಬೆಂಬಲಿಸಿದ್ರೆ ಬಹುಶಃ ಇವತ್ತು ನರೇಂದ್ರ ಮೋದಿಯವರು ಮತ್ತು ರಾಹುಲ್ ಗಾಂಧಿ ಅವರು ಮುಖಾಮುಖಿ ಕೂತುಕೊಂಡು ಈ ದೇಶದ ಬಗ್ಗೆ ಚರ್ಚೆ ಮಾಡ್ಲಿ ಇಷ್ಟವರೆಗೆ ಬಂದಿಲ್ಲ ಒಂದು ಮಾಧ್ಯಮದ ಮುಂದೆ ಅವರು ಕೂತು ಒಂದು ಡಿಬೇಟಲ್ಲಿ ನಮ್ಮ ದೇಶದ ಪ್ರಧಾನಿಯವರು ಕೂತದ್ದು ನಾನು ಗಮನಿಸಿಲ್ಲ ಕೂತದಿದ್ರು ಬಹುಶಃ ಡಿಬೇಟ್ ಪ್ರಶ್ನೆಗಳಲ್ಲಿ ಅವರ ವಿಚಾರಗಳನ್ನ ಹೇಳಿದ್ದಾರೆ ಬಿಟ್ಟು ಪ್ರಶ್ನೆಗಳಲ್ಲಿ ಕೂತ್ಕೊಳ್ಳಿಲ್ಲ ಒಂದು ವೇಳೆ ಅದೇ ಇದ್ರೆ ಸ್ವಲ್ಪ ಡಿಬೇಟಿಗೆ ಬರಲಿ ಆಗ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅವರು ಬರಲಿಕ್ಕೆ ಬರೋದೇ ಇಲ್ಲ ಅಲ್ವಾ ಸೊ ವ್ಯಕ್ತಿ ಮೇಲೆ ಯಾವತ್ತೂ ಹೋಗಬಾರ್ದು ಒಂದು ಪಕ್ಷದ ಸಿದ್ಧಾಂತ ಮೇಲೆ ಅಥವಾ ಪಕ್ಷದ ಏನು ರಾಜಕಾರಣ ಮಾಡಿದೆ ಇಷ್ಟು ವರ್ಷದಲ್ಲಿ ಯಾವ ರೀತಿ ಪಕ್ಷ ರಾಜಕಾರಣ ಮಾಡಿದೆ ಅದನ್ನು ನೋಡಿಕೊಂಡು ಜನ ಬೆಂಬಲಿಸಬೇಕಾಗಿತ್ತು ಹಾಗಾದ್ರೆ ಮುಂದಿನ ಚುನಾವಣೆಯಲ್ಲಿ ಮೋದಿ ಅಲೆ ನಡೆಯೋದಿಲ್ವಾ ನಾನು ತುಂಬ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಜನರ ಭಾವನೆಗಳು ನಾನು ಹೇಳಿದೆಲ್ಲ ಅವರು ಯಾವ ರೀತಿ ಭಾವನಾತ್ಮಕವಾಗಿ ಜನರನ್ನು ತಗೊಂಡು ಹೋಗ್ತಾರೆ ಅಲ್ಲಿ ಜನ ಒಂದು ಹೊತ್ತಿಗೆ ಮೋಸ ಹೋಗ್ತಾರೆ ಅದು ಮತ್ತೆ ಅವರಿಗೆ ಅನುಭವ ಆಗೋದು ಯಾವಾಗ ಅಂತ ಹೇಳಿದರೆ ಅವರು ಮತ್ತೆ ಸಫರ್ ಆಗುವಾಗ ಅವರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆ ಕಾರ್ಯಕ್ರಮಗಳು ನಡೆಯದಾಗ ಮತ್ತೆ ಸಫರ್ ಆಗ್ತಾರೆ ಆದರೆ ಯಾರಿಗೆ ಅಧಿಕಾರ ಸಿಗಬೇಕಿತ್ತು ಅವರಿಗೆ ಅಧಿಕಾರ ಸಿಕ್ಕಿ ಅವ್ರು ಏನು ಮಾಡಬೇಕಿತ್ತು ಅದನ್ನು ಅವರು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಅವರು ಜನ ಯಾವ ಯಾವಾಗ ಭಾವನಾತ್ಮಕವಾಗಿ ಹೋಗೋದಿಲ್ವ ಯಾವಾಗ ಸಿದ್ಧಾಂತದ ಪ್ರಕಾರ ಯಾರು ಕೆಲಸ ಮಾಡ್ತಾರೆ ಯಾವ ಸರ್ಕಾರ ಒಳ್ಳೇದು ಅಂದ್ಕೊಂಡು ಅವರ ಸ್ವಲ್ಪ ಚಿಂತನಾ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಯಾವಾಗ ವಿಶ್ಲೇಷಣೆ ಮಾಡಿಕೊಂಡು ಜನ ಮತ ಹಾಕ್ಲಿಕ್ಕೆ ಹೋಗ್ತಾರ ಆಗ ಈ ಬದಲಾವಣೆಗಳು ಸಾಧ್ಯ ಭಾವನಾತ್ಮಕವಾಗಿ ಹೋದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ವಿಚಾರಗಳು ಭಾವನಾತ್ಮಕವಾಗಿ ಹೋಗ್ತಾ ಇದೆ ಇದು ಮಾರಕ ಕೂಡ ಅವರೇ ಈ ಬಾರಿಯ ರಾಜ್ಯ ಬಜೆಟ್ ಹೇಗೆ ಅನಿಸ್ತು ತಮಗೆ ಇಷ್ಟು ಬಾರಿಯಾಗಿ ಈ ಬಾರಿಯ ರಾಜ್ಯ ಬಜೆಟ್ ಕೂಡ ಚುನಾವಣೆ ಹತ್ರ ಇದೆ ಅದಕ್ಕೋಸ್ಕರ ಇದಿಷ್ಟು ವಿಚಾರಗಳನ್ನ ತಂದಿದ್ದಾರೆ ಆದರೆ ಅಲ್ಲಿ ವಿಚಾರಗಳನ್ನ ಇಟ್ಟ ತಕ್ಷಣ ಅದು ತುಂಬಾ ಒಳ್ಳೆ ಬಜೆಟ್ ಅಂತ ಹೇಳಿಕ್ ಬರೋದಿಲ್ಲ ಬಜೆಟ್ ಅಲ್ಲಿ ಏನು ವಿಚಾರಗಳನ್ನ ಇಡ್ತಾರೆ ಅದು ಕಾರ್ಯಗತ ಆಗಬೇಕು ಕಾರ್ಯಗತ ಆಗ್ಬೇಕು ಅದೆಲ್ಲದೂ ಕಾರ್ಯಗತ ಆದಾಗ ಮಾತ್ರ ಅವರ ರಿಪೋರ್ಟ್ ಕಾರ್ಡ್ ನಾನು ಹೇಳಿದಲ್ಲ ಆಗಲೇ ಅವ್ರು ಏನು ಘೋಷಣೆಗಳನ್ನು ಮಾಡಿರ್ತಾರೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅಂತ ಹೇಳಿದಾಗ ಮಾತ್ರ ಅದನ್ನು ನಂಬಲಿಕ್ಕೆ ಸಾಧ್ಯ ಈಗ ಕಳೆದ ಬಜೆಟ್ ಅಲ್ಲಿ ಏನು ಅವರು ಘೋಷಣೆಗಳನ್ನು ಮಾಡಿದ್ರು ಅದಕ್ಕೆ ಅದರಲ್ಲಿ ಅರ್ಧದಷ್ಟು ಇಂಪ್ಲಿಮೆಂಟ್ ಆಗದಾಗ ಈ ಬಾರಿ ಮಾಡಿದಂತಹ ಬಜೆಟ್ ಕೂಡ ಬಹುಶಃ ಒಂದು ರೀತಿಯಲ್ಲಿ ಅದೇ ರೀತಿ ಅವರು ಬರೀ ಮಾತಾಡೋದು ಅದು ಎಷ್ಟು ಇಂಪ್ಲಿಮೆಂಟ್ ಆಗತ್ತೆ ಅಂತ ಇನ್ನು ಮುಂದಕ್ಕೆ ನಾವು ಕಾದು ನೋಡಬೇಕಾಗಿದೆ ನೀವು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತೀರಿ ಅವರು ಗೃಹಿಣಿ ಶಕ್ತಿ ಅಂತ ಹೇಳ್ತಿದ್ರು ನಿಮಗೆ ಪೈಪೋಟಿ ಕೊಡ್ತಿದ್ರರು ಅವರು ಇರಬಹುದು ಏನ ಅವರು ನಾವು ತರ್ಬೇಕಿದ್ರು ಆಗ್ಲೇ ಮಾತಾಡ್ತಿದ್ರು ನಾವು ಕೂಡ ಆಲೋಚನೆ ಮಾಡಿದ್ದೆವು ಅಂತ ಆಗ್ಲೇ ಮಾತಾಡ್ತಿದ್ರು ಅವರು ಸೊ ಇರಬಹುದು ಮಹಿಳೆಯರಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಈ ಬಜೆಟ್ ಅಲ್ಲಿ ನಾನು ಗಮನಿಸಿದೆ ಒಂದು ಸ್ವಲ್ಪ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತೆಗೆ ಏನೋ ಹೆಚ್ಚುವರಿ ಕೊಟ್ಟಿದ್ದಾರೆ ಅದು ಕೊಟ್ಟದು ಕಡಿಮೆ ಅಂತ ನಾನು ಹೇಳ್ತೇನೆ ಯಾಕಂದರೆ ಅವರಿಂದ ಮಾಡುವಂಥ ಕೆಲಸವನ್ನು ನಾವು ಗಮನಿಸಿದರೆ ಪಾಪ ಅಂಗನವಾಡಿ ಕಾರ್ಯಕರ್ತೆಯರು ಎಷ್ಟು ದಿನಗಳ ಕಾಲ ಆ ಬೆಂಗಳೂರಲ್ಲಿ ಆ ಮಹಿಳೆಯರು ಮಕ್ಕಳನ್ನು ಇಟ್ಕೊಂಡು ಆ ಹೊರಗಿನ ಹೊರಗಿನ ಆ ಪ್ರದೇಶದಲ್ಲಿ ಪ್ರತಿಭಟನೆ ಮಾಡಿದ್ರು ಬಹುಶಃ ಅವರ ಕೂಗೋದು ಯಾಕಂದರೆ ಅವರ ಹತ್ರ ಇಷ್ಟು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಒಂದು ಕೆಲಸ ಅಲ್ಲ ಅವ್ರಿಗೇನು ಅಂಗನವಾಡಿಗೆ ಮಕ್ಕಳ ಮತ್ತು ಮಹಿಳೆಯರ ಮಹಿಳೆಯರಿಗೆ ಸಂಬಂಧಪಟ್ಟ ಕೆಲಸಗಳಲ್ಲದೆ ಅವರ ಹತ್ರ ಇಷ್ಟು ಕೆಲಸಗಳನ್ನು ಕೊಡುವಾಗ ಅವರು ಇತರರಿಗೆ ಕೊಡುವ ರೀತಿಯಲ್ಲಿ ಸಂಬಳ ಅವರಿಗೆಲ್ಲ ಕೊಡಬೇಕು ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರ್ಬೋದು ಅಂಗ ಅಂಗನವಾಡಿ ಸಹಾಯಕರಿರ್ಬೋದು ಅಥವಾ ನಮ್ಮ ಊಟ ತಯಾರಿ ಮಾಡುವಂಥ ಇರ್ಬೋದು ಪಾಪ ಬಡ ಕುಟುಂಬದ ಮಹಿಳೆಯರು ಅವರಿಗೆ ಹೆಚ್ಚಿನ ಸಂಬಳ ಕೊಡುವಂಥದ್ದು ಅಗತ್ಯ ಇದೆ ಬಹುಶಃ ಅವರು ಕೊಟ್ಟದ್ದು ಒಳ್ಳೆದು ಬಟ್ ಅದು ಸಾಕಾಗೋದಿಲ್ಲ ಅದು ಇನ್ನೂ ಅದಕ್ಕಿಂತ ಹೆಚ್ಚು ಮಾಡಬೇಕಿತ್ತು ಅಂತ ನನ್ನ ಒಂದು ನಿರೀಕ್ಷೆ ಇತ್ತು ಬಟ್ ಅಷ್ಟು ಮಾಡಿಲ್ಲ ಅವ್ರು ಮಾಡ್ಬೇಕಿತ್ತು ನಿಮ್ಮ ಪಕ್ಷದ ನಾಯಕರೇ ಕಿವಿಯಲ್ಲಿ ಹೂ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಯಾಕೆ ಕಿವಿಯಲ್ಲಿ ಹೂ ಇಟ್ಕೊಳ್ತೇವೆ ಅಥವಾ ಯಾರು ನಮಗೆ ಕಿವಿಯಲ್ಲಿ ಹೂ ಇಡೋದು ಬೇಡ ಅಂತ ಹೂ ಇಟ್ಟದ್ದು ಅಂತ ಹೇಳಿದ್ರೆ ನೀವು ನಿಮ್ಮ ಏನು ಪ್ರಾಮಿಸ್ ಮಾಡಿದ್ದೀರಿ ನೀವು ಎಲ್ಲರ ಕಿವಿಗೆ ಹೂ ಇಡ್ತಾ ಇದ್ದೀರಿ ನೀವು ಪ್ರಾಮಿಸಸ್ ಅನ್ನು ಫುಲ್ಫಿಲ್ ಮಾಡ್ತಾ ಇಲ್ಲ ಅದೊಂದು ಸಂಕೇತವಾಗಿ ಹೂ ಇಟ್ಕೊಂಡು ಹೋಗಿದ್ದಾರೆ ಅದೇ ರೀತಿ ನಿಮ್ಮ ಪಕ್ಷದ ಸಿದ್ಧಾಂತವೇನು ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಪ್ರಮುಖವಾಗಿ ಹೇಳುವುದಿದ್ರೆ ಜಾತ್ಯತೀತತೆ ಎಲ್ಲ ಜಾತಿಯವರನ್ನು ಸಮಾನವಾಗಿ ಜೊತೆಗೆ ತಗೊಂಡು ಹೋಗುವಂಥದ್ದು ಇದು ಪ್ರಮುಖವಾಗಿದೆ ನಮ್ಮಲ್ಲಿ ಪ್ರಮುಖವಾಗಿ ಕಷ್ಟದಲ್ಲಿರುವವರು ಬಡವರ ಉದ್ಧಾರ ಮಾಡುವಂಥದ್ದು ಅವರಿಗೆ ಸಹಕಾರಿ ಮಾಡುವಂಥ ಯೋಜನೆಗಳು ಅವರಿಗೆ ಬಹುಶಃ ನಮ್ಮ ವಿವಿಧ ಕಾರ್ಯಕ್ರಮಗಳು ನೀವು ಗಮನಿಸಿದರೆ ಎಲ್ಲದೂ ಕೂಡ ಬಡವರ ಕಷ್ಟದಲ್ಲಿ ಇರುವಂಥವರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮಗಳು ಬಡವರ ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು ಇನ್ನೊಂದು ಪ್ರಮುಖವಾಗಿ ಹೇಳುವುದಿದ್ರೆ ನಮ್ಮ ದೇಶ ಬಹು ಸಂಸ್ಕೃತಿಯ ದೇಶ ಈ ಸಂಸ್ಕೃತಿಯನ್ನು ಉಳಿಸುವಂತಹ ಬಹುತ್ವದ ಪ್ರತಿಪಾದನೆ ಮಾಡುವಂತಹ ಒಂದು ಸಿದ್ಧಾಂತ ಕೂಡ ಕಾಂಗ್ರೆಸ್ ಪಕ್ಷದ್ದಾಗಿದೆ ಅಂತೂ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಆ ಜಾತ್ಯತೀತತೆಯನ್ನು ಮುಂದಕ್ಕಿಟ್ಟುಕೊಂಡು ಇಟ್ಟುಕೊಂಡು ಎಲ್ಲರನ್ನು ಜೊತೆ ತಗೊಂಡು ಆಡಳಿತ ಮಾಡುವಂತ ಒಂದು ಒಂದು ರೀತಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಿದ್ಧಾಂತ ಆಗಿದೆ ಅದೇ ರೀತಿ ರಾಹುಲ್ ಗಾಂಧಿ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಟ್ರೋಲ್ ಆಗ್ತಾ ಇರ್ತಾರೆ ರೋಲ್ ಮಾಡ್ತಾರೆ ಅವರನ್ನು ಯಾಕಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಅವರೇ ಥ್ರೆಟ್ ಅವರಿಗೆ ಎದುರಿಸ್ಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಒಂದೇ ದಾರಿ ಅಂತ ಹೇಳಿದರೆ ಇವರನ್ನು ಟ್ರೋಲ್ ಮಾಡಿ ಅವ್ರು ಎದುರಿಸ್ಲಿಕ್ಕೆ ಯಾಕಂದರೆ ಟ್ರೋಲ್ ಮಾಡಿ ಟ್ರೋಲ್ ಮಾಡಿ ಟ್ರೋಲ್ ಮಾಡಿ ಜನ ಅವರನ್ನು ಒಂದು ರೀತಿಯಲ್ಲಿ ಅವ್ರು ಹೇಳ್ತಾರಲ್ಲ ಪಪ್ಪು ಅಂತ ಹೇಳಿದರು ಇವತ್ತು ಯಾವ ರೀತಿಯಲ್ಲಿ ಅವರಿಗೆ ಟ್ರೋಲ್ ಮಾಡಲಿ ಅಂತ ಹೇಳಿದರೆ ಅವರ ಕಾರ್ಯವೈಖರಿಯನ್ನು ಗಮನಿಸಿ ಅವರ ಟ್ಯಾಲೆಂಟ್ಸ್ ಏನಿದೆ ಅವರು ಮಾಡುವ ಅವರ ನಾಲೆಜ್ ಅವರ ಕೆಲಸಗಳನ್ನು ಗಮನಿಸಿ ಅದಕ್ಕೆ ಮುಂದಕ್ಕೆ ಕೌಂಟರ್ ಕೊಟ್ಟು ಅವರು ಒಂದು ವೇಳೆ ಅವರು ಅದನ್ನು ಮಾಡದೇ ಇದ್ದರೆ ಟ್ರೋಲ್ ಮಾಡಲಿ ಇದು ಸಣ್ಣ ಸಣ್ಣ ವಿಚಾರಗಳಿಗೆ ಅರ್ಥ ಇಲ್ಲದ ವಿಚಾರಗಳಿಗೆ ಹೋಗಿ ಅವರು ಒಂದೊಂದು ಶಬ್ದಗಳನ್ನು ತಗೊಂಡು ಟ್ರೋಲ್ ಮಾಡುವಂಥದ್ದು ಇದು ಬಹುಶಃ ಉತ್ತಮ ಲಕ್ಷಣ ಅಲ್ಲ ಅಂತ ಭಾವಿಸ್ತೇನೆ ನಾನು ಅವರು ಇದಿಷ್ಟು ಇಷ್ಟು ದಿನ ಅಹ್ ನಡೆದ್ ನಡೆದ್ರು ಯಾವ ರೀತಿಯಲ್ಲಿ ಅವರು ಏನನ್ನೂ ನಿರೀಕ್ಷೆ ಮಾಡದೆ ಒರ ವ್ಯಕ್ತಿ ಲೀಡರ್ಶಿಪ್ ತಗೊಂಡು ನಡೆದ್ರು ಎಷ್ಟೋ ಜನ ಸಮಾನ ಮನಸ್ಕರು ಅವ್ರ ಜೊತೆ ಸೇರ್ಕೊಂಡ್ರು ರಾಜಕೀಯ ರಾಜಕೀಯವನ್ನು ಗಮನಿಸದೆ ಅದೆಷ್ಟೋ ಜನ ಸಮಾನ ಮನಸ್ಕರು ಅವರಿಗೆ ಸಹಕಾರ ಕೊಟ್ಟರು ಅದನ್ನೇ ಅದನ್ನೇ ಬಿ ಜೆ ಅವರು ಆ ರೀತಿ ಮಾಡಲಿ ಎಲ್ಲರನ್ನು ಒಗ್ಗೂಡಿಸುವಂತ ಕೆಲಸ ಮಾಡಲಿ ಅವ್ರು ಮಾತಾಡಿದ ಏನು ವಿಚಾರಗಳು ಪ್ರೀತಿಯ ಬಗ್ಗೆ ಮಾತಾಡಿದ್ರು ಸಹೋದರತ್ವದ ಮಾತಾಡಿದರು ನಾವು ಜೊತೆ ಇರಬೇಕು ಅಂತ ಮಾತಾಡಿದರು ಬೇರೇನು ಮಾತಾಡಿಲ್ಲ ಯಾವುದು ದ್ವೇಷ ಹಾಕಿಲ್ಲ ಹೊಡಿ ಬಡಿ ಅಂತ ಹೇಳಿಲ್ಲ ಅವ್ರನ್ನ ಕೊಲ್ಲು ಅಂತ ಹೇಳಲಿಲ್ಲ ಇವರು ಅದೇ ಭಾಷೆಯನ್ನು ಮಾತಾಡ್ತಾ ಇದ್ದಾರಲ್ಲ ಇವರು ನಾರಾಯಣ ಅವರು ಒಂದು ಮಾತನ್ನ ಹೇಳ್ತಾರೆ ಸಿದ್ದರಾಮಯ್ಯ ಬಿಡಬೇಕು ಅಂತ ಈ ಹೇಳಿಕೆಗೆ ತಾವೇನ್ ಹೇಳ್ತೀರಿ ಏನ್ ಹೇಳಬೇಕು ಇದಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಇದು ತೀವ್ರವಾಗಿ ಖಂಡಿಸ್ತೇನೆ ಮೊದಲಾಗಿ ಯಾಕಂದ್ರೆ ಖಂಡನೆ ಅವರ ಶಬ್ದಗಳಿಗೆ ಖಂಡನೆ ಮಾಡಲೇಬೇಕು ಬಟ್ ಇದು ಎಲ್ ಅವರ ಅವರ ಪಕ್ಷದಲ್ಲಿ ಸುಮಾರಷ್ಟು ಜನ ಇಂಥ ಅದ ಹೇಳಿದೆ ಅಲ್ಲ ಹೊಡೆ ಬಡಿ ದಮ್ಮಿದ್ರೆ ತಾಕತ್ತಿದ್ರೆ ಇದೇ ಇದೇ ವಿಚಾರಗಳು ಬರ್ತಾ ಇದೆ ಅವರು ಓಪನ್ ಆಗಿ ಗಂಟಾಘೋಷವಾಗಿ ಹೇಳ್ತಾರೆ ನಾವು ಪ್ರತೀಕಾರ ಮಾಡಿದ್ದೇವೆ ಆ ಕೊಲೆಗೆ ನಾವು ಈ ಪ್ರತೀಕಾರವಾಗಿ ನಾವು ಈ ಕೊಲೆ ಮಾಡಿದ್ದೇವೆ ನಮ್ಮವರು ಮಾಡಿದ್ದಾರೆ ಇಂಥ ವಿಚಾರಗಳು ಈ ಪಕ್ಷದಲ್ಲಿ ನಡೀತಲೇ ಇವೆ ಇಂಥ ಒಂದು ಉನ್ನತ ಸ್ಥಾನದಲ್ಲಿರುವಂಥದ್ದು ಓರ್ವ ಸಚಿವ ಸ್ಥಾನದಲ್ಲಿರುವಂಥ ವ್ಯಕ್ತಿ ಒಂದು ವೇಳೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರ ಅಂತಾದರೆ ಅವರು ಆ ಹುದ್ದೆಯಲ್ಲಿರಲಿಕ್ಕೆ ನಾಲಾಯ್ಕು ಅವರು ರಾಜೀನಾಮೆ ಕೊಟ್ಟು ತಕ್ಷಣವಾಗಿ ಅವರಿಗೆ ಒಂದು ಸ್ವಲ್ಪ ಅವರ ಡಿಗ್ನಿಟಿಯನ್ನು ಉಳಿಸ್ಕೊಳ್ಬೇಕಿದ್ರೆ ಅವರು ರಿಸೈನ್ ಮಾಡಿ ಹೊರಬರಬೇಕು ಅವರೇನು ಕ್ಷಮೆಯಾಚಿಸಿದ್ದಾರೆ ಅದಲ್ಲ ಆ ಮಾತುಗಳು ಅಂಥ ನಾಯಕರಲ್ಲಿ ಬರಬಾರ್ದು ಸಾಮಾನ್ಯ ವ್ಯಕ್ತಿಗಳಲ್ಲೇ ಬರಬಾರ್ದು ಅಂತ ನಾಯಕರು ಅಂತ ಹೇಳೋದಿಲ್ಲ ಅಂತ ನಾಯಕರುಗಳು ಆ ರೀತಿ ಮಾತಾಡಿದ್ರೆ ಅವರನ್ನು ಫಾಲೋ ಮಾಡುವಂತ ಬೆಂಬಲಿಗರು ಅದನ್ನು ಯಾವ ರೀತಿ ಅರ್ಥೈಸಬೇಕು ಅದೇ ರೀತಿ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಾಂಗ್ರೆಸ್ ಪಕ್ಷ ಇತಿಹಾಸ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಅವ್ರಿಗೆಲ್ಲ ಎಲ್ರಿಗೂ ಹೇಳುವಂಥದ್ದು ಇತಿಹಾಸ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಎಲ್ಲರನ್ನ ಜೊತೆ ತಗೊಂಡು ಹೋಗಿದೆ ಇಷ್ಟು ವರ್ಷ ಆಡಳಿತ ಮಾಡಿದಂತೂ ಝೀರೋದಿಂದ ಏನೂ ಇಲ್ಲದಂಥ ಈ ದೇಶದಲ್ಲಿ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಿದ್ರೆ ಇದು ಕಾಂಗ್ರೆಸ್ ಪಕ್ಷ ಬೆಳೆಸಿದೆ ಬಿ ಜೆ ಪಿ ಅವರು ಏನೇ ಹೇಳಿ ಎಪ್ಪತ್ತು ವರ್ಷದಲ್ಲಿ ಏನು ಮಾಡಿದೆ ಏನು ಮಾಡಿದೆ ಅಂತ ಏನೇ ಹೇಳಿ ಅದು ಪ್ರಶ್ನೆ ಮಾತ್ರ ರಿಪೀಟೆಡ್ ಆಗಿ ಹಾಕ್ತಾರೆ ಏನು ಮಾಡಿದ್ದಾರೆ ಎಂಬುದಕ್ಕೆ ಝೀರೋದಿಂದ ಈ ಹಂತಕ್ಕೆ ಬಂದ ನಮ್ಮ ನಮ್ಮ ಪರಿಸರನೇ ನಮಗೆ ಸಾಕ್ಷಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿ ನಾವು ಪಕ್ಷದ ಅಧಿಕಾರ ಸಿಗ್ಬೋದು ಅಧಿಕಾರ ಸಿಗದೇ ಇರ್ಬೋದು ಅಂತೂ ಕಾಂಗ್ರೆಸ್ ಪಕ್ಷ ಬಲಪಟ್ಟಾಗ ಇದರಲ್ಲಿ ಕಾರ್ಯಕರ್ತರು ಮಾತ್ರ ಅಲ್ಲ ಈ ಎಲ್ಲರ ನಮ್ಮ ಸಮಾಜದ ಒಳಿತಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಶ್ರಮಿಸಬೇಕು ಅಂದ್ಕೊಂಡು ನನ್ನ ವಿನಂತಿ ಹಾಗೆ ನಿಮ್ಮ ಪಕ್ಷದಲ್ಲಿ ಇನ್ನಷ್ಟು ಸೇವೆಯನ್ನು ನೀವು ಮಾಡಲಿ ಅಂತ ನಾವು ಕೂಡ ಆಶಿಸ್ತೇವೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇದು ಈ ಹೊತ್ತಿನ ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವಾ ಟ್ವೆಂಟಿ ಫೋರ್ ಸೆವೆನ್